ಹೇಳಿದೀಯ? ಕೇಳಿಸ್ತಾ ಇದೆ ಪ್ರಭು. ಹರೇ ಕೃಷ್ಣ. ಓಂ ನಮೋ ಭಗವತೆ ವಾಸುದೇವಾಯ, ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೈವೀಂ ಸರಸ್ವತಿಂ ವ್ಯಾಸಂ ತತೋ ಜಯಾಮುದೀರಯೇತ್. ಅಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯ ಭಗವತೆ ಉತ್ತಮ ಶ್ಲೋಕೆ ಭವತಿರ್ಭಕ್ತಿರ್ನೈಷ್ಠುಕೇ ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಾಲಕುಮಾರಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ಹರಿಯೇ ಪರಮಾತ್ಮನೆ ಪ್ರಣಿತ ಕ್ಲೇಶ ನಾಶಾಯ ಗೋವಿಂದಾಯ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಓಂ ವಿಷ್ಣುಪಾದಾಯ ಕೃಷ್ಣಪ್ರಸ್ಥಾಯ ನಿತ್ಯಾನಂದ ಶ್ರೀ ಹರೇ ಕೃಷ್ಣ. ಸೊ ನಾವೆಲ್ಲ ಹಿರಣ್ಯಕಶಿಪು ಮತ್ತು ಹಿರಣ್ಯಾಕ್ಷ ಇವರ ಹುಟ್ಟು ಏಕಾಯಿತು ಅಂತ ತಿಳ್ಕೊಂಡಿದೀವಿ. ಮತ್ತೆ ಹಿರಣ್ಯಾಕ್ಷನ ಸಂಹಾರ ಆಗೋಗಿದೆ. ಹಿರಣ್ಯಕಶಿಪನ ಅವನಿಗೂ ಕೂಡ ಮದುವೆ ಆಗಿದೆ. ಸೊ ಅವನ ಹೆಂಡತಿ ಕಯಾದು, ಅನೇಕ ಜನ ಪತ್ನಿಯರಿದ್ರು, ಕಯಾದುವಿನ ಗರ್ಭದಲ್ಲಿ ಭಕ್ತನಾಗಿರ್ತಕ್ಕಂತಹ ಪ್ರಹ್ಲಾದ ಮಹಾರಾಜ ಇದ್ದಾನೆ. ಸೊ ಇವನು ಗುರುಗಳು ಬಂದ್ಬಿಟ್ಟು ಶುಕ್ರಾಚಾರ್ಯರು ಎಲ್ಲ ಮಕ್ಕಳ ತರ ಪ್ರಹ್ಲಾದನು ಕೂಡ ವಿದ್ಯಾ ಕಲೀಲಿ ಅಂತ ಹೇಳಿ ಅವ್ರ ತಂದೆ ಏನ್ ಮಾಡಿದ್ದಾರೆ ಶಿಕ್ಷಣಕ್ಕೆ ಅಂತ ಹೇಳಿ ಶುಕ್ಲಾಚಾರ್ಯರ ಹತ್ರ ಕಳಿಸಿದ್ದಾರೆ. ಅವರು ತನ್ನ ಮಕ್ಕಳಾಗಿರ್ತಕ್ಕಂಥ ಚಂಡ ಮತ್ತ ಅಮರ್ಕರ್ ಹತ್ರ ಅವರು ವಿದ್ಯೆ ಕಲಿತಾ ಇದ್ದಾರೆ. ಕಲಿತಾ ಇರ್ಬೇಕಾದ್ರೆ ಹಿರಣ್ಯಕಶಿಪು ಅವನು ಒಂದ್ಸತೆ ಏನ್ ಮಾಡ್ತಾನೆ, ತನ್ನ ಮಗ ಏನೇನೆಲ್ಲ ಕಲ್ತಿದ್ದಾನೆ ಅಂತ ಕೇಳ್ಬೇಕು ಅಂತ ಅವನಿಗೆ ಅನ್ಸುತ್ತೆ. ಕೇಳಿದಾಗ ಅವನು ಎಲ್ಲ ಕೇಳಕ್ ಶುರು ಮಾಡ್ತಾನೆ, ಯಾವುದು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಈ ಜಗತ್ನಲ್ಲಿ ಅಂತ ಕೇಳ್ತಾನೆ. ಅದಕ್ಕೆ ಪ್ರಹ್ಲಾದ ಮಹಾರಾಜ ಏನ್ ಹೇಳ್ತಾನೆ, ಭಗವದ್ ಭಕ್ತಿ ಭಗವಂತ ಇವೆರಡು ಶ್ರೇಷ್ಠವಾಗಿರ್ತಕ್ಕಂತ ವಿಚಾರಗಳು, ಇದ್ರ ಹೊರತಾಗಿ ಇನ್ ಯಾವುದು ಈ ಜಗತ್ನಲ್ಲಿ ಉನ್ನತವಾದದ್ದು ಯಾವುದು ಇಲ್ಲ ಅಂತ ಹೇಳ್ತಾನೆ. ಇದನ್ನ ಕೇಳಿದಾಗ ಅವನಿಗೆ ತುಂಬಾನೇ ಬೇಜಾರಾಗುತ್ತೆ. ಅವಾಗ ಅವನ್ ಏನ್ ಮಾಡ್ತಾನೆ, ಚಂಡ ಅಮರ್ಕರ್ಗೆ ಕರೆದ್ಬಿಟ್ಟು ನೀವು ಸರಿಯಾದ ರೀತಿನಲ್ಲಿ ಬೋಧನೆ ಮಾಡಿಲ್ಲ ಅಂತ ಅವ್ರಿಗೆ ಹೇಳ್ತಾನೆ. ಹೇಳಿದಾಗ ಅವರು ಇಲ್ಲ, ನಾವು ಸರಿಯಾದ ರೀತಿಯಲ್ಲಿ ಅವನಿಗೆ ಶಿಕ್ಷಣ ಕೊಟ್ಟಿದ್ದೀವಿ. ಏನೆಲ್ಲ ಶಿಕ್ಷಣ ಕೊಟ್ಟಿದ್ದೀರಿ, ರಾಜನೀತಿಗಳನ್ನ, ದೇಶ ಯಾವ ರೀತಿ ನಡೆಸಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಟ್ಟಿದ್ದೀವಿ ಅಂತೆಲ್ಲ ಹೇಳ್ತಾರೆ ಅವರು. ಆದ್ರೆ ಅದ್ರ ಬಗ್ಗೆ ನಿಜವಾಗ್ಲೂ ಕೂಡ ಪ್ರಹ್ಲಾದ ಮಹಾರಾಜರಿಗೆ ಕಿಂಚಿತ್ತೂ ಇಷ್ಟ ಇರಲ್ಲ. ಇಲ್ಲಿ ಪ್ರಹ್ಲಾದ ಮಹಾರಾಜನಿಂದ ನಾವು ಏನ್ ಕಲಿಬಹುದು ಅಂತಂದ್ರೆ, ಯಾವ ರೀತಿ ಭಕ್ತಿಯನ್ನ ಮಾಡಬೇಕು. ಹಿರಣ್ಯಕಶಿಪು ಕೊಟ್ಟ ಸಿಲಬ್ ಅಂತಂದ್ರೆ ನಾನೇ ಈ ಜಗತ್ತಿಗೆ ಒಡೆಯ ಅನ್ನೋ ರೀತಿಯಲ್ಲಿ ಹೇಳಬೇಕು ಅನ್ನೋದು ಅಹಂಕಾರದಿಂದ ಕೂಡಿರ್ತಕ್ಕಂತ ಒಂದು ತಪ್ಪು ಮಾತಿನ ಅವನು ಕೊಟ್ಟಿದ್ದ. ಆದ್ರೆ ಪ್ರಹ್ಲಾದ ಮಹಾರಾಜರಿಗೆ ಅದು ಇಷ್ಟ ಆಗ್ತಿರಲ್ಲ. ಅದನ್ನ ಅವರು ತನ್ನ ತಲೆ ಹೇಳಿದ್ದನ್ನ, ಚಂಡ ಅಮರ್ಕರ್ ಹೇಳಿದ್ದನ್ನ ಅವರು ತಮ್ಮ ಕಿವಿಯೊಳಗಡೆ ಕೂಡ ಅವರು ಕೇಳಿಸ್ಕೊಂಡಿರಲಿಲ್ಲ. ಮತ್ತೆ ಅದೇ ರೀತಿ ಅವರು ತಮ್ಮಲ್ಲಿ ಏನ್ ಜ್ಞಾನ ಇತ್ತೋ ಆ ಜ್ಞಾನ ತನ್ನ ಸಹಪಾಠಿ ಅಂತ ಇತರೆ ರಾಕ್ಷಸರಿಗೂ ಕೂಡ ಅವರು ಕೊಡ್ತಾ ಇದ್ರು. ಹೀಗೆ ಅವರು ಅನೇಕ ಪ್ರಶ್ನೆಗಳನ್ನ ನಿನ್ನೆ ಕೇಳಿದ್ರು. ಸೊ ಏನಕ್ಕೋಸ್ಕರ ಭಕ್ತಿ ಮಾಡ್ಬೇಕು, ಯಾವ ರೀತಿಯಿಂದ ಭಗವಂತನ ಬಳಸ್ಕೊಳ್ಬಹುದು, ಈ ಭೌತಿಕ ಜಗತ್ತು ಶಾಶ್ವತನ, ಇನ್ನೆಲ್ಲ ರೀತಿಯ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ. ಆದ್ರೆ ಅವರಿಗೆ ಅವರೆಲ್ಲರೂ ಕೂಡ ರಾಕ್ಷಸ ಪುತ್ರರೇ ಆಗಿರ್ತಾರೆ ಜೊತೆ ಇರ್ತಾರೆ. ಅವ್ರಿಗೆ ಒಂದು ಪ್ರಶ್ನೆ ಕೇಳ್ತಾರೆ, ಏನಂತ, ನಾವು ಅಸುರ ಕುಲದಲ್ಲಿ ಹುಟ್ಟಿರೋರು, ಮತ್ತೆ ನಮ್ಗೆ ಯಾವಾಗ್ಲೂ ಕೂಡ ನಮಗೆ ಸಾಧು ಸಂತರ ಮತ್ತು ಅವರ ಸಹವಾಸ ಇಟ್ಕೊಳ್ಳೋದು ಕೂಡ ನಮಗೆ ಕಷ್ಟ ಆಗುತ್ತೆ, ಆದ್ರೆ ನೀನು ಹೇಗೆ ಈ ರೀತಿಯ ಉಪದೇಶವನ್ನ ಪಡೆದುಕೊಂಡೆ ನೀನು ಅಂತ ಹೇಳಿ ಅವರು ಒಂದ್ ಪ್ರಶ್ನೆ ಹಾಕ್ತಾರೆ. ಆ ಪ್ರಶ್ನೆಗೆ ಪ್ರಹ್ಲಾದ ಮಹಾರಾಜ 7ನೇ ಅಧ್ಯಾಯದಲ್ಲಿ
ಉತ್ತರ ಕೊಡ್ತಾ ಹೋಗ್ತಾನೆ. ಏನಂತ, ನನ್ನ ತಂದೆ ಹಿರಣ್ಯಕಶಿಪು ಮಂದಾರ ಪರ್ವತ ಅನ್ನೋದು ಒಂದು ಪರ್ವತಕ್ಕೆ ಹೋಗಿ ಅಲ್ಲಿ ಅತ್ಯುಗ್ರವಾಗಿರ್ತಕ್ಕಂಥ ತಪಸ್ಸನ್ನ ಮಾಡಬೇಕು ಅಂತೇಳಿ ಅವನು ಹೋಗಿರ್ತಾನೆ. ಅಮರತ್ವವನ್ನು ಪಡಿಬೇಕು, ಅದಕ್ಕೋಸ್ಕರ ನಾನು ತಪಸ್ಸು ಮಾಡ್ಲಿಕ್ಕೆ ಹೋಗ್ತೀನಿ ಅಂತ ಹೋಗ್ತಾನ ಅವನು. ಆದ್ರೆ ಅವನು ತಪಸ್ಸಿಗೆ ಹೋಗೋಕ್ಕಿಂತ ಮುಂಚೆ ಇಡೀ ಭೂಮಂಡಲವನ್ನ, ಇಡೀ ದೇವತೆಗಳ ಲೋಕವನ್ನ ಬಹಳ ಹಿಂಸೆ ಪಡಿಸಿರ್ತಾರೆ. ಅವರಿಗೆಲ್ಲ ತೊಂದರೆ ಕೊಡೋದು, ಭಗವತ್ ಕಾರ್ಯಗಳು ಎಲ್ಲೆಲ್ಲಿ ನಡೀತಾ ಇರ್ತವೋ ಅಲ್ಲೆಲ್ಲ ವಿಘ್ನಗಳನ್ನು ಮಾಡ್ತಾ ಇಡೀ ಸಮಾಜವನ್ನ, ಅವನು ಇಡೀ ದೇವಲೋಕವನ್ನ ಆ ಭ್ರಷ್ಟ ನೀತಿಗಳಿಗೆ ರೀತಿಯಲ್ಲಿ ಉದ್ದೇಶ ಮಾಡ್ಬೇಕು ಅನ್ನೋ ಒಂದು ಕೆಟ್ಟ ಯೋಚನೆಯಿಂದ, ತಾನೇ ಸರ್ವಶ್ರೇಷ್ಠ ಅನ್ನೋ ಒಂದು ಅಹಂಕಾರದಿಂದ ಅವನು ಏನ್ ಮಾಡ್ತಾನೆ, ಇಡೀ ಲೋಕಕ್ಕೆ ಕಂಟಕ ಪ್ರಾಯನಾಗಿರ್ತಾನೆ. ಇಷ್ಟಲ್ದೆ ಇನ್ನೂ ಹೆಚ್ಚಿನ ನಾನು ಅಧಿಕಾರ ಪಡಿಬೇಕು, ಅಮರತ್ವ ಪಡಿಬೇಕು, ನಾನು ಸಾವಿಲ್ದೆ ಇರೋ ತರ ವರ ಪಡಿಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಬ್ರಹ್ಮ ದೇವರನ್ನು ಕುರಿತು ತಪಸ್ಸು ಮಾಡ್ಲಿಕ್ಕೆ ಅವನಲ್ಲಿ ಹೋಗ್ತಾನೆ. ಹೋಗಿರ್ತಕ್ಕಂತ ಸಂದರ್ಭದಲ್ಲಿ ಏನಾಗುತ್ತೆ, ದೇವತೆಗಳು ಯುದ್ಧ ದಾನವರ್ಗ ಯುದ್ಧ ನಡೀತಾ ಇರುತ್ತೆ. ಅವಾಗ ಏನ್ ಮಾಡ್ತಾರೆ, ಹಿರಣ್ಯಕಶಿಪು ಇಲ್ಲದೆ ಇರೋ ಸಂದರ್ಭದಲ್ಲಿ ದೇವತೆಗಳನ್ನೆಲ್ಲ ಅವರು ದೇವತೆಗಳೆಲ್ಲ ಸೇರ್ಕೊಂಡು ರಾಕ್ಷಸರನ್ನೆಲ್ಲ ಹೊಡೆದಾಕ ಶುರು ಮಾಡ್ತಾರೆ. ಹೀಗಿರ್ಬೇಕಾದ್ರೆ ಏನಾಗುತ್ತೆ, ದೇವತೆಗಳ ಕೈ ಮೇಲಾಗುತ್ತೆ. ಅವಾಗ ದೇವತೆಗಳನ್ನ ಯೋಚನೆ ಮಾಡ್ತಾ ಇದಾರೆ, ಹಿರಣ್ಯಕಶಿಪುವಿನ ಪತ್ನಿ ಆಗಿರ್ತಕ್ಕಂಥ ಕಯಾದುವಿನ ಗರ್ಭದಲ್ಲಿ ಮಗು ಬೆಳೀತಾ ಇದೆ, ಅಪ್ಪನೇ ಮಹಾ ಕೆಡಕ ಅಂತದ್ರಲ್ಲಿ ಅವನಿಗೆ ಹುಟ್ಟತಕ್ಕಂಥ ಮಗು ಇನ್ನೂ ಈ ಪ್ರಪಂಚಕ್ಕೆ ಆಪತ್ತನ್ನು ತರಬಹುದು ಅನ್ನೋ ಒಂದು ಯೋಚನೆಯಿಂದ ಅವ್ರು ಏನ್ ಮಾಡ್ತಾರೆ, ಅವರು ಈ ಮಗುನ ಸಂಹಾರ ಮಾಡಬೇಕು ಅಂತ ಹೇಳಿ ದೇವತೆಗಳಾಗಿರ್ತಕ್ಕಂಥ ಹಿಂದೆ ಬಂದಿರ್ತಾನೆ. ಯಾದವನ್ನು ಹಿಡಿದುಕೊಂಡು ಹಿಡ್ಕೊಂಡು ಹೋಗ್ಲಿಕ್ಕೆ ಶುರು ಮಾಡ್ತಾನೆ. ಯಾದವನ್ನ ಗರ್ಭಪಾತ ಮಾಡಿಸ್ಬೇಕು ಅಂತೇಳಿ ಅವನ ಉದ್ದೇಶ ಆಗಿದೆ. ಆದ್ರೆ ಈಗ ಅವಳನ್ನ ಎಳ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ನಾರದರು ಮಧ್ಯೆ ಸಿಗ್ತಾರೆ. ಮಧ್ಯೆ ಸಿಕ್ಕವ್ರು ಹೇಳ್ತಾರೆ, ಇಲ್ಲ ಇವಳ ಗರ್ಭದಲ್ಲಿ ಭಗವಂತನ ಮಹಾಭಕ್ತನಾಗಿರ್ತಕ್ಕಂಥವನೊಬ್ಬನು ಹುಟ್ಟಾನೆ, ಅದು ಭಗವಂತನ ಇಚ್ಛೆ ಹಾಗಾಗಿದೆ, ಅವಳನ್ನ ಬಿಟ್ಬಿಡು, ಇದ್ರಲ್ಲಿ ಅವಳದು ತಪ್ಪು ಏನೂ ಇಲ್ಲ ಅಂತ ಹೇಳಿ ನಾರದರು ಅವಳನ್ನ ತಮ್ಮ ಆಶ್ರಮಕ್ಕೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ಭಾಗವತ ಧರ್ಮ ಹೇಳುತ್ತೆ, ಯಾರು ಕೂಡ ಸನ್ಯಾಸಿಯಾಗಿರೋರು ಅವರು ಏಕಾಂತದಲ್ಲಿ ಯಾವುದೇ ಕಾರಣಕ್ಕೂ ಮಹಿಳೆಯನ್ನ ಮಹಿಳೆ ಜೊತೆ ಮಾತಾಡೋಂಗಿಲ್ಲ ಅಂತ. ಆದ್ರೆ ಅದು ಸಾಮಾನ್ಯ ಜನರಿಗೆ, ಆದ್ರೆ ಭಗವಂತನ ಪರಮ ಭಕ್ತರಾಗಿರ್ತಕ್ಕಂಥ ಅಂದ್ರೆ ಅವರಲ್ಲಿ ಎಷ್ಟು ಶಕ್ತಿ ಇತ್ತು ಅಂತಂದ್ರೆ, ಬಯಸಿದಾಗ ನಾರಾಯಣನ ಲೋಕಕ್ಕೆ ಹೋಗಿ ಬರ್ಬಹುದಾ ಅಂತ ವರವನ್ನ ಕಳಿಸಿರ್ತಕ್ಕಂಥವ್ರು ಬರೀ ನಾರಾಯಣನ ಲೋಕಕ್ಕಲ್ಲ, ಯಾವುದೇ ಲೋಕಗಳಿಗೂ ಹೋಗಿ ಬರುವಂತ ಒಂದು ಶಕ್ತಿ ಸಾಮರ್ಥ್ಯವನ್ನ ಹೊಂದಿರತಕ್ಕಂಥವ್ರು. ಸದಾಕಾಲ ಭಗವಂತನ ಗುಣಗಾನವನ್ನ ಎಲ್ಲ ಲೋಕಗಳಿಗೂ ಪಸರಿಸತಕ್ಕಂತ ಒಂದು ಶಕ್ತಿ ಇದ್ದಂಥವ್ರು ನಾರದರು. ಅದಕ್ಕೋಸ್ಕರ ಇಲ್ಲಿ ಅವರಿಗೆ ಈ ನಿಯಮ ಅನ್ವಯಿಸೋದಿಲ್ಲ. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ಅವರು ಕಯಾದವನ ಹೋಗಿ ತನ್ನ ಆಶ್ರಮದಲ್ಲಿ ಇಟ್ಕೊಂಡು ಬಿಡ್ತಾರೆ. ಆಶ್ರಮದಲ್ಲಿ ಒಟ್ಟೆ ಪ್ರತಿದಿನ ಭಗವಂತನ ಬಗ್ಗೆ, ಭಕ್ತಿ ಸೇವೆಯ ಬಗ್ಗೆ, ಮನುಷ್ಯ ಜೀವನದ ಉದ್ದೇಶದ ಬಗ್ಗೆ ಅವರಿಗೆ ಮಾಡ್ತಾ ಇರ್ತಾರೆ. ಯಾಕಂತಂದ್ರೆ ಅವ್ರಿಗೆ ನಾರದರಿಗೆ ಓದಲಿ ಸಂತೋಷ ಅಂತ ಹೇಳಿ ನಾವು ಹೇಳಿದ್ರೆ, ಭಗವಂತ ಬಗ್ಗೆ ಅವ್ರ ಕಡೆಯಿಂದ ಕೇಳೋದು ಇದಿಲ್ಲ, ಅದನ್ನ ಕೇಳಿದ ಅವ್ರಿಗೆ ತುಂಬಾ ಸಂತೋಷ ಆಗುತ್ತೆ ಬಗ್ಗೆ ಹೇಳ್ತಾರೆ ಅಂತಂದ್ರೆ, ನಾರದರು ತುಂಬಾ ಸಂತೋಷದಿಂದ ಉತ್ಸಾಹದ ಎಲ್ಲರೂ ಹೇಳ್ತಾರೆ. ಇಲ್ಲಿ ಕೂಡ ಅವಳು ಯಾವ್ದು ಕೇಳ್ತಾ ಇರ್ತಾಳೆ. ಇನ್ನು ಹೇಳ್ತಾ ಇರುವಾಗ ಗರ್ಭದಲ್ಲಿರ್ತಕ್ಕಂತಹ ಆ ಮಹಾರಾಜ ಪ್ರಹ್ಲಾದ ಕೂಡ ಅದೆಲ್ಲ ಕೇಳಿಸ್ಕೊಳ್ತಾನೆ. ಈ ಕೇಳಿಸ್ಕೊಳ್ಳೋದ್ರಿಂದ ಏನಾಗುತ್ತೆ, ಅವನಲ್ಲಿ ಶುದ್ಧವಾಗಿರ್ತಕ್ಕಂಥ ಆತ್ಮ ಪ್ರಜ್ಞೆ ಆಳ
ಭಕ್ತಿಯ ಪ್ರಜ್ಞೆ ಅವನಲ್ಲಿ ಆವಾಗಲೇ ಜಾಗರೂಕತೆ ಆಗ್ಬಿಡುತ್ತೆ. ಅವನು ಗರ್ಭದಲ್ಲಿದ್ದಾಗಲೇನೆ ಅವನು ಐಹಿಕ ಸೋಂಕುಗಳ ಬಗ್ಗೆ ಸರಿಯಾಗಿ ತಿಳ್ಕೊಂಡಿದ್ರಿಂದ ಅವನು ಭೌತಿಕ ಜಗತ್ತಿಗೆ ಬಂದಾಗ ಕೂಡ ಅವನು ಭಗವಂತನನ್ನ ಮರಿದನೆ ಸದಾಕಾಲ ಭಗವಂತನ ನಾರಾಯಣ ನಾರಾಯಣ ಅಂತ ಹೇಳಿ ಅವನು ಭಗವಂತನನ್ನ ಸ್ಮರಣೆ ಮಾಡ್ತಾನೆ ಇರ್ತಾನೆ. ಅನೇಕ ವಿಧದಲ್ಲಿ ಭಕ್ತಿಯನ್ನ ಮಾಡ್ಬೋದು, ಆದ್ರೆ ಸದಾ ನಾಮಸ್ಕೃತಿಕೆ ಅಂತಂದ್ರೆ ಪ್ರಹ್ಲಾದ ಮಹಾರಾಜರು ಶ್ರೇಷ್ಠ ಉದಾಹರಣೆ. ಇಲ್ಲಿ ಒಂದು ಶ್ವೇತಾಶ್ವರ ಉಪನಿಷತ್ ಹೇಳುತ್ತೆ, ಎಸ್ ದೇವೇ ಪರಾಭಕ್ತಿ ಯಥಾ ದೇವೇ ತಥಾಗುರು ತಸೈತೆ ಕಥಿತಾ ಹ್ಯಥಃ ಪ್ರಕಾಶಂತೆ ಮಹಾತ್ಮನ. ಯಾವ ಮಹಾತ್ಮರಿಗೆ ಭಗವಂತ ಮತ್ತೆ ಗುರುಗಳ ಬಗ್ಗೆ ಅತ್ಯಂತ ಅಚಲವಾದ ಶ್ರದ್ಧೆ ಪ್ರಹ್ಲಾದನಿಗಿತ್ತು. ಹಾಗಾಗಿ ಎಲ್ಲ ತತ್ವಜ್ಞಾನಗಳು ಅವರಿಗೆ ಮನಸ್ಸಿನಲ್ಲಿ ಅಚ್ಚುಕಟ್ಟಾಗಿ ಕುಳಿತುಕೊಂಡ್ಬಿಟ್ಟು ಇದೆಲ್ಲ ಇದರಿಂದ ಅವನು ಹೇಳ್ತಾನೆ, ನಾನು ತಾಯಿಯ ಗರ್ಭದಲ್ಲಿ ಇರುವಾಗ್ಲೇನೆ ನನಗೆ ಈ ರೀತಿಯಾದ ಎಲ್ಲ ಜ್ಞಾನಗಳು ನನಗೆ ಪ್ರಾಪ್ತವಾಯ್ತು. ಆ ಜ್ಞಾನ ನಾನು ಮರಿದೇನೆ ನಾನು ಇವತ್ತು ಅಳವಡಿಸ್ಕೊಂಡಿದ್ದೀನಿ, ಅದಕ್ಕೋಸ್ಕರ ನನಗೆ ಈ ಭೌತಿಕ ಯಾವ ಕಷ್ಟಗಳು ಕೂಡ ನನಗೆ ತೊಂದರೆ ಮಾಡಲಿಲ್ಲ ಅಂತ. ಎಷ್ಟು ಶ್ರದ್ಧೆ ಇದೆ ಅಂತಂದ್ರೆ ಪ್ರಭುಗಳು ಎಲ್ಲ ಹೇಳಿದ್ರು ಏನಂತ, ಪ್ರಹ್ಲಾದ ಮಹಾರಾಜ ಅವನಿಗೆ ತನ್ನ ತಂದೆನೆ ಸ್ವಯಂ ತಂದೆನೆ ಏನ್ ಮಾಡ್ದ, ಇವನು ನನಗೆ ವಿರುದ್ಧವಾಗಿ ನಡ್ಕೊಳ್ತಾ ಇದ್ದಾನಲ್ಲ, ನಾ ಹರಿದ್ವೇಷಿ, ಅವನನ್ನ ಇವನು ಆರಾಧಿಸ್ತಾನ ಅಂತ ಹೇಳಿ ಅವನನ್ನ ಸಾಯಿಸೋದು ಕೂಡ ಅವನು ಹೇಸೋದಿಲ್ಲ. ಅನೇಕ ರೀತಿಯಲ್ಲಿ ಈ ರೀತಿಯಾದ ಪ್ರಯತ್ನಗಳನ್ನ ಅವನೆಲ್ಲ ಮಾಡ್ತಾ ಹೋಗ್ತಾನೆ. ಏನ ಅವನಿಗೆ ಬೆಟ್ಟದ ಕೆಳಗೆ ತಲಿಸ್ತಾನೆ, ಅವನನ್ನ ಹಾವುಗಳಿರೋ ಸರ್ಪದ ಜಾಗ ವಿಷ ಸರ್ಪಗಳಿರೋ ಕಡೆ ನೂಕ್ತಾನೆ, ಹಾವುಗಳು ಕೂಡ ಕಚ್ಚೋದಿಲ್ಲ, ಬೆಟ್ಟದಿಂದ ನೂಕಿದ್ರು ಕೂಡ ಅವನಿಗೆ ಸಾವಾಗೋದಿಲ್ಲ, ಬೆಂಕಿಯಲ್ಲಿ ಸುಡೋದಕ್ಕೆ ಪ್ರಯತ್ನ ಪಡ್ತಾರೆ ಅವಾಗ್ಲೂ ಕೂಡ ಅವನು ಸೊ ಹೇಳ್ಬೋದು ಚಿನ್ನ ಪ್ರಯೋಗಿಸ್ತಾನ ಯೋಗಕ್ಷೇಮ ಮೋಹಮ್ಯಂ. ಅನ್ಯ ಚಿಂತೆಯಲ್ಲದೆ ಸದಾಕಾಲ ಪ್ರಹ್ಲಾದ ಮಹಾರಾಜ ಭಗವಂತನನ್ನ ಸ್ಮರಣೆ ಮಾಡ್ತಾ ಇದ್ದಕ್ಕೆ ಅವನಿಗೇನಾಯ್ತು, ಯಾವುದೇ ರೀತಿಯಿಂದ ಸಾವಿನಿಂದ ಕೂಡ ಅವನು ಭಯಪಡ್ಲಿಲ್ಲ. ಅದೇ ಹೇಳ್ತಾರೆ, ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತ್ರ ನ ಮುಹ್ಯತಿ. ಇಲ್ಲಿ ಭಗವಂತನ ಮೇಲೆ ಅಚಲವಾದ ನಂಬಿಕೆ ಇದ್ದಂತಹ ಪ್ರಹ್ಲಾದ ಏನಾಯ್ತು, ಅವನಿಗೆ ಅವನ ಕಿಂಚಿತ್ತು ಭಯ ಅವನಿಗೆ ಆಗ್ಲಿಲ್ಲ. ಯಾಕೆಂತಂದ್ರೆ ಅವನಿಗೆ ಆ ಈ ದೇಹ ನಶ್ವರ ಅನ್ನೋದು ಅವನು ಗರ್ಭದಲ್ಲಿ ಇದ್ದಾಗಲೇ ತಿಳ್ಕೊಂಡಿದ್ರಿಂದ ಅವನಿಗೆ ಭೌತಿಕ ಜಗತ್ತಿನಲ್ಲಿ ಯಾವುದು ಕೂಡ ಕಷ್ಟ ಅಂತ ಅನಿಸ್ದೇ ಇಲ್ಲ. ಆದ್ರೆ ಅದನ್ನೇ ಮುಂದುವರೆದ ಹೇಳ ತನ್ನ ತಾಯಿ ಅಲ್ಪ ಬುದ್ಧಿಗಳು ನನಗೆ ನಾರದ್ರು ನಾರದ ಮುನಿಗಳು ನನ್ನ ತಾಯಿ ಗರ್ಭದಲ್ಲಿದ್ದಾಗ ಅವ್ರು ಸೇವೆ ಮಾಡ್ತಾ ಇದ್ಲು ನನ್ನ ತಾಯಿ, ಅದ್ರಿಂದ ಇಬ್ಬರಿಗೂ ಉಪದೇಶ ಮಾಡಿದ್ರು. ನಾರದ್ರು ಅಂತಂದ್ರೆ ಪತಿತಾತ್ಮರ ಬಗ್ಗೆ ಕರುಣಾಮಯಿಯಾಗಿದ್ರು ಅವರು, ಎಂತ ದಿವ್ಯ ನೆಲೆ ಇದ್ದರಿಂದಲೂ ಧರ್ಮ ಮತ್ತು ದಿವ್ಯ ಜ್ಞಾನಗಳ ಬಗ್ಗೆ ಉಪದೇಶ ಮಾಡಿದ್ರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮತ್ತೆ ಸೊ ಪ್ರಹ್ಲಾದ ಮಹಾರಾಜ ಹೇಳ್ತಾರೆ, ನನ್ನ ಬಹಳ ಸಮಯ ಕಳೆದಾಗಿದೆ, ನನ್ನ ತಾಯಿ ಆಗಿದ್ರಿಂದ ಅಷ್ಟು ಬುದ್ಧಿಯಿಂದ ಇದ್ದಿರೋದ್ರಿಂದಲೂ ಅವಳು ಉಪದೇಶ ನಮ್ಮದು ಇವತ್ತು ಪಡ್ತಿದ್ದಾಳೆ. ಆದ್ರೆ ನಾನು ಮಹರ್ಷಿ ನನ್ನ ಮೇಲೆ ಮಹರ್ಷಿ ನಾರದರ ಕೃಪೆ ಇದ್ರಿಂದ ನನಗೆ
ಯಾವ್ದು ರೀತಿ ತೊಂದ್ರೆ ನನಗೆ ಆಗ್ಲಿಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಪ್ರಹ್ಲಾದ ಮಹಾರಾಜ ಮುಂದುವರೆದು ಹೇಳ್ತಾನೆ ಇಲ್ಲಿ, ಭೌತಿಕ ವಸ್ತು ಯಾವುದು ಎಂದು ಅರಿಯಬಲ್ಲಳು ಹೇಳ್ತಾ ಇದ್ದಾನೆ ತನ್ನ ಸ್ನೇಹಿತರಿಗೆ. ನೋಡ್ರಪ್ಪ ಇಲ್ಲಿ ನಾನು ನೀವು ನನ್ನಂತೆ ನೀವು ಆಗ್ಬಹುದು, ಆದ್ರೆ ನಿಮ್ಗೆ ಶ್ರದ್ಧೆಯಿಂದ ನೀವು ಇದನ್ನೆಲ್ಲ ಜ್ಞಾನನ ಪಡ್ಕೋಬಹುದು, ಯಾರು ಬೇಕಾದ್ರೂ ಜ್ಞಾನನ ಪಡ್ಕೋಬಹುದು. ಇದಕ್ಕೆಲ್ಲ ಸತ್ಕುಲ ಪ್ರಸೂತಿನೇ ಆಗ್ಬೇಕು ಅಂತ ಏನಿಲ್ಲ, ಉತ್ತಮ ಕುಲದಲ್ಲೇ ನೀವು ಹುಟ್ಟಬೇಕು ಅಂತ ಏನಿಲ್ಲ, ವೇದಾಧ್ಯಯನ ಮಾಡ್ಲೇಬೇಕು ಅಂತ ಇಲ್ಲ, ಭಕ್ತಿ ಸೇವೆಯನ್ನ ಯಾರು ಬೇಕಾದ್ರೂ ಮಾಡ್ಬೋದು ಅಂತ ಹೇಳ್ತಾರಂತ ಇಲ್ಲಿ ಪ್ರಹ್ಲಾದ್ ಮಹಾರಾಜರು. ಇಲ್ಲಿ ಏನಂದ್ರೆ ಅತ ಶ್ರೀಕೃಷ್ಣ ನಾಮಾದಿ ನ ಭವೇದ್ ಗ್ರಾಹ್ಯಂ ಇಂದ್ರಿಯೈ ಸೇವನ್ಮುಖೇಹಿ ಜಿಹ್ವಾದೌ ಸ್ವಯಂ ಏವ ಸ್ಫುರತಿ ಅಧಃ. ಯಾರು ಕೇವಲ ಮುಂದಾದ ಭೌತ ಇಂದ್ರಿಯಗಳಿಂದ ನಾವು ಅರಿಲಿಕ್ಕೆ ಸಾಧ್ಯ ಅಂತ ಹೇಳಿ ಭಕ್ತಿ ರಸಾಮೃತ ಸಿಂಧುನಲ್ಲಿ ಕೂಡ ಹೇಳಿದ್ದಾರೆ. ಇಲ್ಲಿ ನಮ್ಮ ದೇಹ ಇದೆ ಅಲ್ಲ, ಅದ್ರ ಬಗ್ಗೆ ಅವನು ಹೇಳ್ತಾನೆ. ದೇಹ ಅಂತಂದ್ರೆ ನಿರಂತರವಾಗಿ ಬದಲಾವಣೆ ಹೊಂದ್ತಾ ಇರುತ್ತೆ. ಅದಕ್ಕೆ ಅದು ಒಂದ್ ಕಾಲದಲ್ಲಿ ಇರುತ್ತೆ, ಆಮೇಲೆ ಬೆಳವಣಿಗೆ ಹೊಂದುತ್ತೆ. ಬೆಳವಣಿಗೆ ಹೊಂದಿದ ನಂತರ ಅದಕ್ಕೆ ಕಾಯಿಲೆಗಳು ಬರ್ತವೆ, ನಂತರ ಮತ್ತೆ ಒಂದು ದಿವಸನ ಈ ದೇಹನೆಲ್ಲ ಬಿಟ್ಟು ಹೋಗ್ಬಿಡ್ಬೇಕು. ಅದಕ್ಕೆ ನೀವು ಈ ದೇಹದ ಬಗ್ಗೆ ಹೆಚ್ಚು ಒತ್ತು ಕೊಡಬೇಡ್ರಿ. ನೀವು ಅದಕ್ಕೋಸ್ಕರ ಭಗವಂತನ ಬಗ್ಗೆ ಆತ್ಮ ಮತ್ತೆ ಈ ಭೌತಗಳ ದೇಹಗಳ ನಡುವೆ ವ್ಯತ್ಯಾಸವನ್ನ ನೀವು ಅರಿಬೇಕು ಅಂತ ಅವನು ಅಲ್ಲಿ ಕೂಡ ಉದ್ದೇಶ ಮಾಡ್ತಾ ಹೋಗ್ತಾನೆ. ಹೀಗಿರ್ಬೇಕ ಏನೇ ಶಕ್ತಿ ಇದೆ ಈ ಎಲ್ಲ ಶಕ್ತಿ ನಮ್ಗೆ ಭಗವಂತ ಕೊಟ್ಟಿದ್ದಾನೆ, ಅದೆಲ್ಲವೂ ಭಗವಂತನಿಗೆ ಸೇರಿದ್ದು. ಯಾವುದು ಕೂಡ ಮಿಥ್ಯಾಂಕಾರ, ನಾವು ನಮ್ಮಂತ ಯಾವ್ದನ್ನು ಅನ್ಕೋಬಾರ್ದು ಅನ್ನೋದನ್ನ ಇಲ್ಲಿ ತನ್ನ ಸಹಪಾಠಿಗಳಿಗೆ ಬೋಧಿಸ್ತಾನೆ. ಶರೀರ ಎಲ್ಲರಿಗೂ ಕೂಡ ಪಂಚಭೂತಗಳಿಂದ ಆಗಿದೆ, ಅದರಲ್ಲಿ ಮತ್ತೆ ಸೂಕ್ಷ್ಮ ಮತ್ತು ಸ್ಥೂಲ ಶರೀರ ಅಂತ ಇದೆ, ಅದ್ರ ಒಳಗಡೆ ಚೇತನಾತ್ಮ ಇದ್ದಾನೆ. ಆತ್ಮ ಮತ್ತೆ ಪರಮಾತ್ಮ ದೇಹದೊಳಗಡೆ ಇದ್ದಾಗ ಎಲ್ಲವೂ ಕೂಡ ಪರಮಾತ್ಮನದೇ ಇದ್ದು, ಅದಕ್ಕೋಸ್ಕರ ನಾವು ಭೌತಿಕ ಜಗತ್ತಿನ ಚಟುವಟಿಕೆಗಳಿಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅವನು ಎಲ್ಲರಿಗೂ ಹೇಳ್ತಾನೆ. ಮತ್ತೆ ಈ ದೇಹ ಇದ್ದಾಗ ನಮ್ಗೆ ಜಾಗರಣ, ಸ್ವಪ್ನ, ಸುಷುಪ್ತಿ ಮತ್ತೆ ಇವು ಬುದ್ಧಿಯ ಸ್ಥಿತಿಗಳು. ಮೂರು ರೀತಿಯಲ್ಲಿ ಬುದ್ಧಿ ಮೂರು ರೀತಿಯಲ್ಲಿ ಇರುತ್ತೆ ಅಂತ ಹೇಳಿ ಅವನು ಅದ್ರ ಬಗ್ಗೆ ವಿವರಣೆ ಕೊಡ್ತಾ ಹೋಗ್ತಾನೆ. ಮತ್ತೆ ಹೇಗೆ ಈ ಗಾಳಿ ಅದು ಹೊತ್ತು ಆತ್ಮವಲ್ಲ, ಅವು ತ್ರಿಗುಣಗಳಿಂದ ಆಗು ಮತ್ತುಗಳಿಂದ ಹುಟ್ಟಿದವು ಅಂತ ಹೇಳಿ ಇಲ್ಲಿ ಪ್ರಹ್ಲಾದ ಮಹಾರಾಜ ಹೇಳ್ತಾ ಇದ್ದಾನೆ. ನಮ್ಮ ಇಂದ್ರಿಯಗಳನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸಿದ ಹೊರತು ನಮ್ಗೆ ಭಗವಂತ ಭೌತ ಜಗತ್ತಿನಲ್ಲಿ ಕಷ್ಟಗಳು ಒಂದರ ಮೇಲೊಂದಂತೆ ಬಂದು ನಮ್ಮನ್ನ ಹೆಚ್ಚು ಜರ್ಜರಿತರನ್ನಾಗಿ ಮಾಡ್ತವೆ. ಅದಕ್ಕೆ ಎಲ್ಲ ಇಂದ್ರಿಯಗಳಿಗೂ ಕೂಡ ನಮ್ಮ ಭಗವಂತನ ಸೇವೆಯಲ್ಲಿ ತೊಡಗಿಸ್ಬೇಕು ಅಂತ ಹೇಳ್ತಾನೆ. ಮತ್ತೆ ಅತಿಯಾಗಿ ಭೌತಿಕ ಚಟುವಟಿಕೆಗಳು ನಮ್ಮಲ್ಲಿ ಇದ್ರೆ ನಮ್ಗೇನಾಗ್ತದೆ, ಅತಿಯಾದ ಚಟುವಟಿಕೆಗಳು ನಮ್ಮ ಭೌತಿಕ ಚಟುವಟಿಕೆಗಳ ಮೇಲೆ ನಾವು ಅಂಟ್ಕೊಂಡ್ರೆ ನಮ್ಮಲ್ಲಿ ಅರಿಷದ್ವರ್ಗಗಳು ಮನೆ ಮಾಡುತ್ತವೆ. ಅವು ಯಾವ್ದಂದ್ರೆ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮಾತ್ಸರ್ಯಗಳು ಇದಾವೆ. ಇವು ಅತಿಯಾದ ಭೌತಿಕ ಚಟುವಟಿಕೆಗಳಿಗೆ ನಮ್ಮನ್ನ ಇನ್ನೂ ಹೆಚ್ಚಾಗಿ ಮುಳುಗಿ ಇದೇ ಭೌತಿಕ ಜಗತ್ತಿನಲ್ಲಿ ಇರುವಂತಹ ಒಂದು ಪರಿಸ್ಥಿತಿನ ನಿರ್ಮಾಣ ಮಾಡ್ತವೆ. ಅದಕ್ಕೋಸ್ಕರ ಎಲ್ಲರೂ ಕೂಡ
ಭಗವಂತ ಎಲ್ಲರ ಹೃದಯದಲ್ಲೂ ಇದ್ದಾನೆ. ಅವನು ಏನು ನಾವನ್ನ ಸದಾಕಾಲ ಸ್ಮರಣೆ ಮಾಡ್ತಾರೆ ಮಾಡಿದ್ರೆ ನಮಗೆ ಭಗವಂತ ಭಕ್ತಿಯಿಂದ ಮುಂದುವರಿಯೋದಕ್ಕೆ ಅವಕಾಶಗಳನ್ನ ಮಾಡಿಕೊಡ್ತಾನೆ. ಪ್ರಹ್ಲಾದ ಮಹಾರಾಜರು ಅವರಿಗೆ ಸ್ವಯಂ ನರಸಿಂಹದೇವರು ಪ್ರಕಟಗೊಂಡಾಗ ಹಿರಣ್ಯಕಶಿಪುನ ಸಮಾರಂಭದಲ್ಲಿ ನಿಮಗೆ ಏನ್ ಬೇಕು ಅಂತ ಕೇಳಿದಾಗ ಎರಡೇ ಎರಡು ವಿಷಯನ ಅವ್ರು ಕೇಳ್ತಾರಂತೆ, ಭಗವಂತ ನನ್ನ ಸದಾಕಾಲ ಭಕ್ತರ ಸಂಘದಲ್ಲೇ ಇರುವಂತೆ ಮಾಡು, ಮತ್ತೆ ಆ ಸಂಘದಲ್ಲಿ ಇದ್ಕೊಂಡು ನಾನು ಆ ಭಕ್ತರ ಸೇವೆಯನ್ನ ಮಾಡುವಂತಹ ಒಂದು ಅವಕಾಶವನ್ನ ನೀನು ನನಗೆ ನೀಡು ಅಂತ ಹೇಳಿ ನರಸಿಂಹದೇವರಲ್ಲಿ ಪ್ರಾರ್ಥನೆ ಮಾಡ್ತಾನಂತೆ. ನೋಡಿ ಭಕ್ತರ ಸಂಘ ಎಷ್ಟು ಪ್ರಾಮುಖ್ಯತೆ, ಎಲ್ಲ ಸ್ವಯಂ ಶ್ರೇಷ್ಠ ಆಗಿರ್ತಕ್ಕಂತ 11 ಜನ ಮಹಾಜನರಲ್ಲಿ ಪ್ರಹ್ಲಾದ ಮಹಾರಾಜ ಒಬ್ಬ. ಅದರಲ್ಲಿ ನಾರದರಿಂದ ಉಪದೇಶ ಕೇಳಿರ್ತಕ್ಕಂತಹ ಅವರು ನಾರದರನ್ನ ತಾಯಿಯ ಗರ್ಭದಲ್ಲಿ ಇದ್ದಾಗಲೇ ಗುರುವಾಗಿ ಅಚಲವಾದ ಶ್ರದ್ಧೆಯಿಂದ ಅವರು ಎಲ್ಲ ಜ್ಞಾನವನ್ನ ತಿಳ್ಕೊಂಡಿದ್ರಿಂದ ಅವರು ಈ ರೀತಿಯ ಉನ್ನತ ಶ್ರೇಣಿಯ ಭಕ್ತರಾಗಿ ಅವರು ಭಗವಂತನ ದರ್ಶನವನ್ನ ಪಡೀತಾರೆ. ಮತ್ತೆ ತನ್ನ ಕುಲವನ್ನ ಉದ್ಧರಿಸ್ತಕ್ಕಂತಹ ಒಂದು ಅವಕಾಶವನ್ನ ಅವರು ಪಡ್ಕೊಂಡ್ರು. ಭಕ್ತಿಯಿಂದ ಎಷ್ಟೆಲ್ಲ ಈ ಭೌತಿಕ ಕಷ್ಟಗಳಿಂದ ದೂರ ಆಗ್ಬಹುದು ಅಂತ ಅನೇಕ ರೀತಿಯಲ್ಲಿ ಉದಾಹರಣೆ ಕೊಡ್ತಾ ಹೋಗ್ತಾರೆ ಅವರು. ಅಂದ್ರೆ ಅವರ ಮತ್ತೆ ರಾಕ್ಷಸರಿಗೆ ಹೇಳ್ತಾರೆ, ನಿಜವಾದ ಸಮಸ್ಯೆ ಈ ಭೌತಿಕ ಜಗತ್ನಲ್ಲಿ ಏನು ಅಂತಂದ್ರೆ ಜನನ ಮರಣ ಚಕ್ರಗಳಲ್ಲೇ ಬಿದ್ದು ಹೊರಳೋದು. ಅಂದ್ರೆ ನಾವು ಹುಟ್ಟೋದು ಸಾಯ್ ಸ್ವಲ್ಪ ದಿವಸ ಬದುಕ್ತಿವಿ, ಮತ್ತೆ ಈ ದೇಹನ ಬಿಟ್ಟು ಇನ್ನೊಂದು ದೇಹ ತಗೊಳ್ತೀವಿ. ಇದೇ ನಮ್ಮ ಜೀವನದ ಗುರಿ ಆಗಿರ್ಬಾರದು. ನಾವು ಈ ಜನನ ಮರಣಗಳ ಚಕ್ರದಿಂದ ಹೊರಗೆ ಬರೋದು ನಮ್ಗೆ ಮುಖ್ಯ ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ಪೇಜ್ ನಂಬರ್ 325 ನಲ್ಲಿ ಹೇಳ್ತಾರೆ, ವ್ಯಕ್ತಿಯ ಸಿರಿ ಸಂಪತ್ತುಗಳು, ಚಲಿವೆಯಾದ ಹೆಂಡತಿ, ಸ್ನೇಹಿತರು, ಪುತ್ರ ಪುತ್ರಿಯರು, ಮನೆ ಮಠ, ಗೋವುಗಳು, ಆನೆ ಕುದುರೆಗಳು ಮೊದಲಾದ ಸಾಕು ಪ್ರಾಣಿಗಳು, ಬೊಕ್ಕಸ ಅರ್ಥಕಾಮಗಳು ಎಲ್ಲವೂ ನಿಜವಾಗಿ ಶ್ರೀಮಂತಿಕೆಗಳನ್ನ ಅನುಭವಿಸುವ ಜೀವಮಾನವು ಸಹ ಖಂಡಿತವಾಗಿ ನಶ್ವರವಾದುದು ಮತ್ತು ಕ್ಷಣಭಂಗುರವಾದುದು. ಮನುಷ್ಯನ ಜೀವನ ನಶ್ವರವಾದ್ದರಿಂದ ಅವನು ಶಾಶ್ವತವೆಂದು ಅರಿತಿರುವ ವಿವೇಕಿಗೆ ಈ ಐಹಿಕ ಸಿರಿ ಸಂಪತ್ತುಗಳು ಯಾವ ಲಾಭವನ್ನು ತಾನೇ ಕೊಟ್ಟಾವು. ಅಂದ್ರೆ ನಾವೆಲ್ಲ ಭೌತಿಕ ಜಗತ್ತಿನಲ್ಲಿ ಬಯಸೋದೇನು ಅಂತಂದು ಇಲ್ಲಿ ಅವರು ಉಪದೇಶ ಮಾಡ್ತಾ ಇದ್ರೆ ತನ್ನ ರಾಕ್ಷಸ ಸಹಪಾಠಿಗಳಿಗೆ. ನೋಡಪ್ಪ, ನನ್ ಪ್ರಹ್ಲಾದ ಮಹಾರಾಜನ್ ಕೂಡ ರಾಜಪುತ್ರನಾಗಿದ್ದ, ಅವನು ಕೂಡ ಐಶ್ವರ್ಯ ಎಲ್ಲ ಇತ್ತು. ಅವನು ಬಯಸಿದ್ದರೆ ಅವನಿಗೇನಾದ್ರೂ ನಾರದರು ಉಪದೇಶ ಒಳ್ಳೆಯ ಗುರು ಸಿಗದೇ ಇದ್ರೆ ಎಲ್ಲರಂತೆ ಅವನು ಕೂಡ ಈ ಭೌತಿಕ ಜಗತ್ತಿನ ಸಿರಿ ಸಂಪತ್ತುಗಳಿಗೆ, ಸ್ತ್ರೀಯರಿಗೆ, ಸ್ನೇಹಿತರಿಗೆ, ಮನೆ ಇತ್ಯಾದಿ ಸಾಕು ಪ್ರಾಣಿಗಳ ಮೇಲೂ ಅನೇಕ ರೀತಿಯಲ್ಲಿ ಅವನು ಮೋಹಗೊಂಡು ತನ್ನ ಅಧಮ ಸ್ಥಿತಿನಲ್ಲಿ ಇರ್ಬೋದಾಗಿತ್ತು. ಆದ್ರೆ ಪರಮ ಕರುಣಾಮಯ ಆಗಿರ್ತಕ್ಕಂತ ಗುರು ನಾರದ್ರು ಏನ್ ಮಾಡಿದ್ರು, ಅವರಿಗೆ ಜಾಗೃತಿ ಅಂದ್ರೆ ಮಲಗಿರುವಾಗ ಈ ಭೌತಿಕ ಜಗತ್ತಿನಲ್ಲಿ ಕನಸು ಬಿದ್ರೆ ಎಚ್ಚರಗೊಳ್ತೀವಂತೆ. ಅಲ್ಲಿ ಕನಸು ಬಿದ್ದಾಗ ಅಂದ್ರೆ ಭಯ ಪಡ್ತೀವಲ್ಲ, ಆ ರೀತಿ ನಮ್ಮನ್ನ ಎಚ್ಚರ ಮಾಡ್ಲಿಕ್ಕೆ ಬಂದಿರ್ತಕ್ಕಂಥವ್ರು ಅಂತ ಹೇಳಿ ಭಾಗವತ ಹೇಳುತ್ತೆ ನಾರದ್ರ ಬಗ್ಗೆ. ಇಲ್ಲಿ ನಮ್ಗೆ ಅನ್ನ, ನೀರು, ಆಧ್ಯಾತ್ಮ ಜ್ಞಾನ ಇವು ಅಮೂಲ್ಯವಾದ ರತ್ನಗಳು, ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥವು ಅಂತ ಹೇಳ್ತಾರೆ. ಅನ್ನ, ನೀರು ಮತ್ತೆ ಆಧ್ಯಾತ್ಮಿಕ ಜ್ಞಾನ ಇಷ್ಟಿದ್ರೆ ಮನುಷ್ಯ ಅವನು ಈ ದೇಹ ಜನನ ಮರಣ ಚಕ್ರದಿಂದ ಬಿಡುಗಡೆ ಹೊಂದ್ಬೋದು. ಆದ್ರೆ ನಾವೇನ್ ಮಾಡ್ತೀವಿ, ಐಹಿಕ ಸೋಂಕಿಗೆ ಸಿಲುಕಿ ನಮ್ಮಲ್ಲಿ ಇನ್ನಷ್ಟು ಸಂಪತ್ತು ಬೇಕು, ಇನ್ನಷ್ಟು ಜನ ನನಗೆ ಸ್ನೇಹಿತರು ಬೇಕು, ಪುತ್ರಿಯರು ಬೇಕು, ಪುತ್ರರು ಬೇಕು ಅಂತ. ಹಾಗೆ ನೋಡಿದ್ರೆ ಸತ್ಕುಲ ಸಚ್ಚಾರಿತ್ಯ ಉಳ್ಳವರಾದ್ರೆ ಓಕೆ, ಅದರಲ್ಲಿ ಏನ್ ತಪ್ಪಿಲ್ಲ. ಆದ್ರೆ ಒಂದ್ಸತ ಏನಾಗುತ್ತೆ, ಒಬ್ಬ ರಾಜ ಸುಂದರವಾದ ಒಂದು ಕಾಡಿಗೆ ಹೋಗಿ ಬೇಟೆ ಆಡ್ತಿರ್ತಾನೆ. ಅವನು ಏನಾಗುತ್ತೆ,
ಬೇಟೆ ಆಡಕ್ಕೆ ಹೋಗಿ ಹೋಗಿ ಅವನಿಗೆ ತುಂಬಾ ಸುಸ್ತಾಗ್ಬಿಡುತ್ತೆ. ಸುಸ್ತಾಗ್ತಾ ಇರ್ಬೇಕಾದ್ರು ಬೇಟೆ ಹಿಂದೆ ಓಡ್ ಹೋಗ್ತಾನೆ. ಒಂದ್ ಕಡೆ ಅವನ ಸೈನ್ಯ ಎಲ್ಲ ತಪ್ಪಿ ಬೇರೆ ಎಲ್ಲೋ ಇನ್ನೊಂದ್ ಕಡೆ ಇವನ್ ಹೋಗ್ಬಿಡ್ತಾನೆ. ಹೋಗ್ತಾ ಹೋಗ್ತಾ ಏನಾಗುತ್ತೆ, ಅವನಿಗೆ ದೇಹ ತುಂಬಾ ದಣಿದ್ ಬಿಡುತ್ತೆ. ದಣಿವಾದಾಗ ಅವನು ನೀರಿಗಾಗಿ ಅಲ್ಲಿ ಇಲ್ಲಿ ಹುಡುಕ್ತಾನೆ. ಆ ಅರಣ್ಯದಲ್ಲಿ ಎಲ್ಲೋ ಒಂದ್ ಸಣ್ಣ ಗುಡಿಸ್ಲು ಕಾಣಿಸುತ್ತೆ. ಕಾಣಿಸಿದಾಗ ಓ ಅಲ್ಲಿಗೆ ಹೋಗೋಣ, ನನಗೆ ಅಲ್ಲಿಗೆ ಹೋದ್ರೆ ನೀರು ಸಿಗ್ಬೋದು ಅಂತ ಹೇಳಿ ತುಂಬಾ ಪ್ರಯಾಸ ಪಟ್ಕೊಂಡು ಆ ಗುಡಿಸ್ಲ ಹತ್ರ ಹೋಗ್ತಾನೆ. ಆ ಗುಡಿಸ್ಲೊಳಗಡೆ ಒಬ್ಬ ಸಾಧು ಕೂತಿರ್ತಾನೆ ತಪಸ್ ಮಾಡ್ಕೊತ. ಅವನ ಹೋಗಿ ನೀರ್ ಕೇಳ್ತಾನೆ. ನೀರ್ ಕೇಳಿದಾಗ ಸಾಧು ಅವನ ವೇಷಭೂಷಣ ನೋಡಿ ಅವನ ಮುಖಚರ್ಯದಿಂದಲೇ ಇವನ್ ಯಾರು ಎಂತವನು ಇವನು ಅಂತ ಹೇಳಿ ಅವನಿಗೆ ಅನುಭವಕ್ಕೆ ಬರುತ್ತೆ. ಅವನು ನೋಡ್ತಾನೆ, ನೋಡ್ಬಿಟ್ಟು ನಿನಗೆ ನಾನು ಯಾಕೆ ನೀರ್ ಕೊಡ್ಬೇಕು ಅಂತ ಕೇಳ್ತಾನೆ. ನಾನು ತುಂಬಾ ದಣ್ದಿದ್ದೀನಿ, ಮೇಲಾಗಿ ನಾನು ರಾಜ, ಹಾಗಾಗಿ ನೀರ್ ಕೊಡ್ಬೇಕು ಅಂತ ಅವನು ಹೇಳ್ಕೊಳ್ತಾನೆ. ಅವನ್ ಹೇಳ್ತಾನೆ, ನಾನು ನೀರ್ ಕೊಡ್ತೀನಿ, ನೀರ್ ಕೊಟ್ರೆ ನನಗೆ ಏನು ನೀನ್ ಕೊಡ್ತೀಯ ಅಂತ ಹೇಳ್ತಾನೆ. ಅದಕ್ಕೆ ನಿನಗೆ ಸಹಸ್ರ ಹೊನ್ನು ಕೊಡ್ತೀನಿ ಅಂತ ಹೇಳ್ತಾನೆ. 100 ಬಂಗಾರದ ನಾಣ್ಯ ನೋಡ್ರಿ, ಒಂದು ಗ್ಲಾಸ್ ನೀರಿಗೆ 100 ಬಂಗಾರದ ನಾಣ್ಯ ಕೊಡ್ತೀನಿ ಅಂತ ಅವನು ಹೇಳ್ತಾನೆ. ಅವಾಗ ಅವನಿಗೆ ಅನ್ಸುತ್ತೆ, 100 ನಾಣ್ಯನ, ನನಗಿದು ಸಾಕಾಗಲ್ಲ, ಈ ನೀರಿನ ಬೆಲೆ ಅಷ್ಟೇನಾ ಅಂತ ಹೇಳಿ ಅವನಿಗೆ ಮುದುಲಿಸ್ತಾನೆ. ಅವಾಗ ಏನ್ ಮಾಡ್ತಾನೆ, ನನಗೆ ನೀರ್ ಕೊಡೋದಾದ್ರೆ ನಾನು ನಿನಗೆ ಅರ್ಧ ರಾಜ್ಯನೇ ಕೊಡ್ತೀನಿ ಅಂತ ಹೇಳ್ತಾನೆ. ಅರ್ಧ ರಾಜ್ಯ ಅಷ್ಟೇನಾ? ಸರಿ, ನಿನಗೇನ್ ಬೇಕು, ನನಗೆ ಮೊದಲು ನೀರು ಕೊಡು, ನಾನು ನಿನಗೆ ನನ್ನ ಇಡೀ ರಾಜ್ಯನೇ ಕೊಡ್ತೀನಿ ಅಂತ ಹೇಳ್ತಾನೆ. ಅವಾಗ ಆ ಸಾಧು ನಗ್ತಾನಂತೆ, ನೋಡು ಎಷ್ಟೋ ಯುದ್ಧಗಳನ್ನ ಮಾಡಿ ಬಹಳಷ್ಟು ಬೊಕ್ಕಸ ಅನಂತ ರಾಮ ಪರಿವಾರ ನೀನು ಹೊಂದಿದ್ಯಾ, ನಿನಗೆ ಒಂದು ನೀರಿನ ಬೆಲೆ ಏನು ಅಂತ ಹೇಳಿ ಇವತ್ತು ನಿನಗೆ ಗೊತ್ತಾಗ್ತಾ ಇದೆ. ನೀನು ನಿಜವಾದ ಜೀವನ ನೀನು ನಡೆಸ್ತಾ ಇಲ್ಲ, ನೀನು ಸಿರಿ ಸಂಪತ್ತಿನಿಂದ ಕೂಡಿದ ಇನ್ನಷ್ಟು ರಾಜ್ಯ ವಿಸ್ತಾರ ಮಾಡ್ಬೇಕು ಅನ್ನೋ ಭೂದಾಹ, ಇದೆಲ್ಲ ನಿನ್ನ ಸ್ವಾರ್ಥತೆಯಿಂದ ಕೂಡಿರುವಂತ ಬದುಕು ನಿನ್ನ ಬದುಕಲ್ಲ ಅಂತ ಹೇಳಿ ನನಗೆ ಎಚ್ಚರಿಕೆ ಮಾಡ್ತಾರೆ. ಎಷ್ಟೆಲ್ಲ ಕಷ್ಟ ಪಡ್ತೀವಿ ನಾವು ಕೂಡ ಈ ಭೌತಿಕ ಜಗತ್ತಿನಲ್ಲಿ, ನನಗೆ ಅದು ಬೇಕು ಇದು ಬೇಕು ಅಂತ ಹೇಳಿ. ಆದ್ರೆ ನಮ್ಮ ಭೌತಿಕ ಜೀವನಕ್ಕೆ ಅಗತ್ಯತೆಗಳನ್ನ ಕಡಿಮೆ ಮಾಡಿಕೊಂಡಾಗ ನಮಗೆ ಹೆಚ್ಚು ಸಮಯ ಭಗವಂತನ ಸೇವೆ ಸಲ್ಲಿಸ್ಲಿಕ್ಕೆ ನಮಗೆ ಸಿಗ್ತದೆ. ಈ ನಿಟ್ಟಿನಲ್ಲಿ ಪ್ರಹ್ಲಾದ ಮಹಾರಾಜ ಹೇಳ್ತಾನೆ, ನಿಮ್ಗೆ ಯಾರಿಂದಲೂ ಏನು ಪ್ರಯೋಜನ ಆಗೋದಿಲ್ಲ ಅಂತ, ಮಕ್ಕಳಿಂದ ಕೂಡ ಪ್ರಯೋಜನ ಆಗಲ್ಲ ಅಂತ. ಅವನು ಏನಂದ್ರೆ, ಒಳ್ಳೆಯ ಮಕ್ಕಳು ನಮ್ಮ ಕುಲದಲ್ಲಿ ಇದ್ರೆ ಈ ಕುಲ ಉದ್ಧಾರ ಆಗುತ್ತೆ. ನೋಡಿ ಧೃತರಾಷ್ಟ್ರನಿಗೆ ಎಷ್ಟು ಜನ ಮಕ್ಕಳು, 101 ಜನ ಮಕ್ಕಳು ಇರ್ತಾರೆ. ಆದ್ರೆ ಅವರು ಏನಾದ್ರೂ ಧೃತರಾಷ್ಟ್ರನಿಗೆ ಒಳ್ಳೆ ಆಗುವಂತದನ್ನ ಮಾಡಿದ್ರ ಇಲ್ಲ, ಸುತ್ತರಿಂದ ಕೂಡ ಅವನು ಯಾವುದೇ ಸುಖವನ್ನ ಅವನು ಧೃತರಾಷ್ಟ್ರ ಪಡೆಯಲಿಲ್ಲ. ಆದ್ರೆ ಧರ್ಮಿಷ್ಠರಾಗಿರ್ತಕ್ಕಂತ ಪಾಂಡವರು ಅವರು ಸದಾ ಕಾಲ ಎಂಥದೇ ಕಠಿಣ ಪರಿಸ್ಥಿತಿನಲ್ಲಿದ್ದರೂ ಕೂಡ ಧರ್ಮವನ್ನ ಬಿಡದೆ ಇದ್ದ ಕಾರಣಕ್ಕೆ ಅವರು ಲೋಕ ವಿಖ್ಯಾತಿಯನ್ನ ಹೊಂದ್ರು. ಅವರಿಗೆ ದೇವತಮ ಪರಮ ಪುರುಷನಾಗಿರ್ತಕ್ಕಂತ ಕೃಷ್ಣನ ಅನುಗ್ರಹ ಕೂಡ ಅವರಿಗೆ ಸದಾ ಕಾಲ ಇತ್ತು. ನಾವು ಅಷ್ಟೇ ಅಮೂಲ್ಯವಾದದ್ದು ಯಾವುದು ಅಂತ ಹೇಳಿ ನಾವು ತಿಳ್ಕೋಬೇಕು. ಇನ್ನ ಅನೇಕ ರೀತಿಯಲ್ಲಿ ನಮ್ಗೆ ಪ್ರಹ್ಲಾದ ಮಹಾರಾಜರು ಇದರಲ್ಲಿ ಉಪದೇಶ ಮಾಡ್ತಾನೆ ಹೋಗ್ತಾ ಇದ್ದಾರೆ. ಹೇಳ್ತಾರೆ ಅವರು, ಅನೇಕ ರೀತಿಯಲ್ಲಿ ಯಜ್ಞ ಯಾಗಾದಿಗಳನ್ನ ಮಾಡೋದ್ರಿಂದ ಸ್ವರ್ಗಲೋಕಕ್ಕೆ ಹೋಗ್ತೀವಿ, ಆದ್ರೆ ಸ್ವರ್ಗಲೋಕದಲ್ಲಿ ಜೀವನವು ಭೂಮಿಯ ಮೇಲಿನದಕ್ಕಿಂತ 100,000 ಪಟ್ಟು ಹೆಚ್ಚು ಸುಖಕರವಾಗಿದ್ದರೂ ಸ್ವರ್ಗಲೋಕಗಳು ನಿರ್ಮಲವೂ ಅಲ್ಲ, ಸಂಸಾರ ದೋಷಗಳಿಂದ ಮುಕ್ತವಾಗಿಯೂ ಇಲ್ಲ. ಸ್ವರ್ಗಲೋಕಗಳು ಶಾಶ್ವತವಾದದಲ್ಲ, ಆದ್ದರಿಂದ ಅವು ಜೀವನದ ಪುರುಷಾರ್ಥಗಳಲ್ಲ. ಆದರೆ ಭಗವಂತನನ್ನು ದೋಷಪೂರಿತನೆಂದು ಕೇಳಿಯೂ ಇಲ್ಲ, ನೋಡಿಯೂ ಇಲ್ಲ. ಆದ್ದರಿಂದ ನಿಮ್ಮ ಒಳಿತಿಗಾಗಿ, ಆತ್ಮ ಸಾಕ್ಷಾತ್ಕಾರಕ್ಕಾಗಿ ವೇದಗಳಲ್ಲಿ ಹೇಳಿರುವಂತೆ ಭಗವಂತನನ್ನು ಅತಿ ಶ್ರದ್ಧೆಯಿಂದ ಪೂಜಿಸಬೇಕು. ಮತ್ತೆ ಹೇಳ್ತಾರೆ, ಸ್ವರ್ಗಲೋಕಕ್ಕೆ ಯಜ್ಞ ಯಾಗಾದಿಗಳನ್ನು ಮಾಡಿ ನಾವು ಸ್ವರ್ಗಲೋಕಕ್ಕೆ ಹೋಗ್ಬೋದು, ಆದ್ರೆ ಅಲ್ಲಿ ಕೂಡ ಪರಿಪೂರ್ಣತೆ ಅಂತಕ್ಕಂಥದ್ದಿಲ್ಲ.
ಮತ್ತೆ ದೋಷಗಳಿಂದ ಕೂಡ ಆ ಸ್ವರ್ಗ ಲೋಕ ಮುಕ್ತವಾಗಿಲ್ಲ ಅಂತೆ. ಆದ್ರೆ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಇಲ್ಲಿ ಪ್ರಹ್ಲಾದ ಮಹಾರಾಜರು ವೇದಗಳಲ್ಲಿ ಹೇಳಿರುವಂತೆ ಭಗವಂತನನ್ನು ಶ್ರದ್ಧೆಯಿಂದ ಭಜಿಸಬೇಕು ಅಂತ ಹೇಳ್ತಾರೆ. ಇಲ್ಲಿ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಬ್ರಹ್ಮಾಂಡ ಭ್ರಮಿತೆ ಕೋನ್ ಭಗ್ಯವಾನ್ ಜೀವ ಗುರು ಕೃಷ್ಣ ಪ್ರಸಾದೆ ಪಾಯ ಭಕ್ತಿ ಲತಾ ಬೀಜ. ಯಾರಂದ್ರೆ ಯಾರು ಅದೃಷ್ಟವಂತರು ಅಂತಂದ್ರೆ ಯಾರು ಗುರು ಕೃಪೆಯಿಂದ ಕೃಷ್ಣನ ಜ್ಞಾನವನ್ನು ಗಳಿಸ್ಕೊಂಡು ಅವರಿಂದ ಜ್ಞಾನವನ್ನ ಪಡೆದಿರ್ತಕ್ಕಂತ ಬೀಜವನ್ನ ಹೃದಯದಲ್ಲಿ ನೆಡೆಸಿಕೊಂಡು ಸದಾ ಅವರ ಜೀವನ ನಡೆಸಿದ್ರೆ ಅವನನ್ನ ಭಾಗ್ಯವಂತರು ಅಂತ ಹೇಳಿ ಕರಿಬೋದಂತೆ. ಅದಕ್ಕೋಸ್ಕರ ನಾವು ಸದಾ ಕಾಲ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ ಅನ್ನೋ ಮಂತ್ರವನ್ನ ಹೇಳ್ಬೇಕು. ಪ್ರಹ್ಲಾದ ಮಹಾರಾಜರು ಎರಡು ಮೂರು ರೀತಿನಲ್ಲಿ ಈ ನಮ್ಗೆ ಶ್ರೇಷ್ಠ ಸಾಲಿನಲ್ಲಿ ನಿಲ್ತಾರೆ ಅಂತ ಹೇಳಿ ಹೆಜ್ಜೆ ಹೆಜ್ಜೆಗೂ ಇಲ್ಲಿ ಹೇಳ್ತಾ ಹೋಗ್ತಾರೆ. ಭಕ್ತಿಯನ್ನ ಹೇಗ್ ಮಾಡ್ಬೇಕು ಅಂತ ಹೇಳಿ ಅವರು ಎರಡ್ ಮೂರ್ ಜನ ಭಾಗವತನಲ್ಲಿ ಅನೇಕ ಜನರು ಬರ್ತಾರೆ. ಆದ್ರೆ ಪ್ರಖ್ಯಾತರ ಸಾಲಿನಲ್ಲಿ ಜಡ ಭರತ ಪ್ರಹ್ಲಾದ ಮಹಾರಾಜ ನಾರದರು ಇವರೆಲ್ಲ ನಿಲ್ತಾರೆ. ನಾವು ಭಕ್ತಿನ ಮಾಡೋದ್ರಿಂದ ಪಾಪ ಪೂರಿತ ಕಾರ್ಯಗಳಿಗೆ ನಮ್ಗೆ ಸಮಯ ಸಿಗೋದಿಲ್ಲ. ಭಕ್ತಿ ಮಾಡ್ತಾ ಇದ್ರೆ ಏನಾಗುತ್ತೆ, ನಮ್ಗೆ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ ಅರಿವು ಹೆಜ್ಜೆ ಹೆಜ್ಜೆಗೂ ಆಗ್ತಾ ಇರುತ್ತೆ. ಈಗ ರಾಕ್ಷಸರಿಗೆ ಈ ಜ್ಞಾನ, ಈಗ ರಾಕ್ಷಸರು ಅಂತಂದ್ರೆ ಕಲಿಯುಗದಲ್ಲಿ ಈ ಕೋಡ್ ಇರ್ಬೇಕು. ರಾಕ್ಷಸರು ಅಂದ್ರೆ ಪುರಾಣಗಳಲ್ಲಿ ವೇದಗಳಲ್ಲಿ ವರ್ಣನೆ ಇದೆ, ಅವ್ರಿಗೆ ಕೊಂಬಿದೆ ಆ ರೀತಿ ಇರ್ತಾರೆ ದೇಹ ಆಗಿರ್ತಾರೆ ಅಂತ ಅಲ್ಲ. ಆದ್ರೆ ಮನುಷ್ಯನಲ್ಲಿರುವ ಈ ಅರಿಷಡ್ವರ್ಗ ಗುಣಗಳು ನಮ್ಮನ್ನ ರಾಕ್ಷಸ ಪ್ರವೃತ್ತಿಯನ್ನಾಗಿ ಮಾಡ್ತವೆ. ಈ ಗುಣಗಳು ನಿಧಾನವಾಗಿ ನಮ್ಮಿಂದ ಹೊರ ಹೋಗ್ಬೇಕು ಅಂತಂದ್ರೆ ನಾವೆಲ್ಲ ಸದಾ ಕಾಲ ಭಗವಂತನಲ್ಲಿ ಎಲ್ಲರಲ್ಲೂ ಕೂಡ ಪ್ರಖ್ಯಾತ ಹೇಳಿದ್ರೆ ಭಗವಂತನ ಕಥೆಗಳ ಕೇಳೋದ್ರಲ್ಲಿ ಶ್ರವಣ ಮಾಡೋದ್ರಲ್ಲಿ ಪರೀಕ್ಷಿತ ಮಹಾರಾಜರ ಮೊದಲನೇ ಸ್ಥಾನದಲ್ಲಿರ್ತಾರೆ. ಅದರಲ್ಲಿ ಸ್ಮರಣೆ ಮಾಡ್ಕೊಳ್ಳೋದ್ರಲ್ಲಿ ಬಂದು ನಮ್ಮ ಪ್ರಹ್ಲಾದ ಮಹಾರಾಜರು ಅನಂತ ಕೃಪೆಯನ್ನ ಬೆಳೆಸ್ಕೊಂಡಿದ್ದಾರೆ. ಹಾಗಾಗಿ ಭಕ್ತಿನೆಲ್ಲ ಮುಂದುವರಿಬೇಕು ಅಂತಂದ್ರೆ ಪ್ರಹ್ಲಾದ ಮಹಾರಾಜನಂತಹ ಕಥೆಗಳನ್ನ ಕೇಳ್ತಾ ಇರ್ಬೇಕು. ಇನ್ನ ಈ ರೀತಿ ಅನೇಕ ರೀತಿಯಲ್ಲಿ ಅವರು ಉದಾಹರಣೆಗಳನ್ನ ಕೊಡ್ತಾ ಹೋಗ್ತಾರೆ. ದೇಹವಿರುವವರಿಗೆ ಈ ಪರಿವಾರ ಹರಿಹರಗಳೆಲ್ಲವೂ ತುಂಬಾ ಪ್ರಿಯವಾಗಿರುತ್ತದೆ. ಆದರೆ ದೇಹ ನಾಶವಾದೊಡನೆ ದೇಹ ಸಂಬಂಧಿಯಾದ ವಸ್ತುಗಳೆಲ್ಲವೂ ಮುಗಿದಂತೆ, ಆದ್ದರಿಂದ ಅವುಗಳಿಗೂ ಮನುಷ್ಯನಿಗೂ ಯಾವುದೇ ಸಂಬಂಧವಿಲ್ಲ. ಅಜ್ಞಾನದಿಂದ ಮನುಷ್ಯನು ಅಮೂಲ್ಯವಾದುದು ಎಂದು ಭಾವಿಸುತ್ತಾನೆ. ನಿತ್ಯಾನಂದ ಸಾಗರಕ್ಕೆ ಹೋಲಿಸಿದರೆ ಅವು ನಗಣ್ಯವಾದುದು. ನಿತ್ಯಾನಂದ ಜೀವಿಗೆ ಅಂತಹ ನಗಣ್ಯವಾದ ಸಂಬಂಧಗಳಿಂದ ಏನು ಪ್ರಯೋಜನ? ಇಲ್ಲಿ ಈ ದೇಹಕ್ಕೆ ಈ ಸಂಬಂಧಗಳು ಅನ್ನೋದಾಗ್ಲಿ, ಈ ಸಿರಿ ಸಂಪತ್ತುಗಳು ಅನ್ನೋದಾಗ್ಲಿ, ಈ ದೇಹ ಇರುವವರಿಗೆ ಮಾತ್ರ ಅವೆಲ್ಲ ನಮ್ಮೊಟ್ಟಿಗಿರ್ತವೆ. ಆದ್ರೆ ಜೀವನದ ಈ ದೇಹ ತ್ಯಾಗದ ನಂತರವೂ ನಮ್ಮ ಜೊತೆಗೆ ಬರುವಂತದ್ದು ಏನು ಅಂತಂದ್ರೆ ಭಕ್ತಿಯಲ್ಲಿ ಯಾವ ರೀತಿ ನಾವು ಪ್ರಭಾವವನ್ನ ಬೆಳೆಸ್ಕೊಂಡು ಹೋಗಿರ್ತೇವೋ, ಏನು ಪುಣ್ಯಗಳನ್ನ ಬೆಳೆಸಿರ್ತೇವೋ ಅವು ಮಾತ್ರ ದೇಹಾನಂತರವೂ ಕೂಡ ನಮ್ಮ ಜೊತೆಗೆ, ಅಂದ್ರೆ ಆತ್ಮನ ಜೊತೆಗೆ ನಮ್ಮ ಈ ಗಾಳಿ ಜೊತೆಗೆ ಹೇಗೆ ಗಂಧ ತಿಳ್ಕೊಂಡು ಬರುತ್ತೋ ಆ ರೀತಿಯ ಪ್ರಜ್ಞೆಗಳು ಕೂಡ ನಮ್ಮೊಟ್ಟಿಗೆ ಮಾತ್ರ ಬರ್ತವೆ. ಅದಕ್ಕೋಸ್ಕರ ಮನುಷ್ಯ ಸದಾಕಾಲ ಭಗವಂತನಿಗೆ ಶರಣಾಗತನಾಗಿ ಜೀವನ ನಡೆಸ್ತಾ ಇದ್ರೆ ನಾವು ಸುಲಭವಾಗಿ ಈ ಭೌತಿಕ ಜಗತ್ತನ್ನ ಭವಸಾಗರವನ್ನ ದಾಟಬಹುದು ಅಂತ ಹೇಳಿ ಹೇಳ್ತಾ ಹೋಗ್ತಾರೆ. ನಾಲ್ಕು ಪುರುಷಾರ್ಥಗಳು ಕೂಡ ಭಗವಂತನ ಇಚ್ಛೆನ ಅವಲಂಬಿಸಿದವೆ. ಅದಕ್ಕೆ ಭಕ್ತರು ನಡೆದಿರ್ತಕ್ಕಂತ ಹಾದಿನಲ್ಲಿ ನಡೀರಿ ಅಂತ ಹೇಳ್ತಾರೆ. ಯಾವ ಆಸೆ ಇಲ್ಲದೇನೆ ಅನ್ಕಂಡೀಷನಲ್ ಆಗಿ ಭಗವಂತನನ್ನ ಸಂಪೂರ್ಣವಾಗಿ ನಾವು ಸೇವೆ ಭಗವಂತನಿಗೆ ಅಥವಾ ಭಗವಂತನ ಭಕ್ತರಿಗೆ ಸೇವೆ ಸಲ್ಲಿಸಿ ಆ ಪರಮಾತ್ಮನನ್ನ ಭಕ್ತಿಯಿಂದ ಪೂಜಿಸಿ ಅಂತ ಹೇಳಿ ಅವ್ರು ಹೇಳ್ತಾರೆ. ಭಗವದ್ಗೀತೆಯಲ್ಲೆಲ್ಲ ಕೂಡ ಹೇಳ್ತಾರೆ ಯಾವ ರೀತಿ ನಾವು ಗುರುವನ್ನ
ಸೇವಿಸಬೇಕು ಅಂತ, ಶಿಷ್ಯನಾಗಿರ್ತಕ್ಕಂತ ಗುಣಗಳು ಹೇಗಿರ್ಬೇಕು ಅಂತ. ತದ್ವಿದ್ಯ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಿ ತತ್ವ ದರ್ಶನ ಅಂತ. ಯಾರು ಆಚಾರ್ಯರ ಬಳಿಗೆ ನಾವು ಹೋಗ್ಬೇಕು, ಗುರುಗಳನ್ನ ಸ್ವೀಕಾರ ಮಾಡ್ಬೇಕು. ಯಾಕೆ ಅಂತಂದ್ರೆ ಗುರುಗಳು ಭಗವಂತನ ಅನುಯಾಯಿಗಳು. ಅವರಿಗೆ ಈ ಭೌತಿಕ ಜಗತ್ತಿಗೆ ಬರೋದು ಗೊತ್ತು, ಇಲ್ಲಿ ಹೋಗೋದು ಗೊತ್ತು. ಹೋಗುವಾಗ ಅವ್ರು ಅಷ್ಟೇ ಹೋಗೋದಿಲ್ಲ, ಅನೇಕ ಜನ ಶಿಷ್ಯಂದ್ರನ್ನ ಕೂಡ ಅವರು ತಮ್ಮೊಟ್ಟಿಗೆ ಕರ್ಕೊಂಡು ಹೋಗ್ಲಿಕ್ಕೆ ಅವ್ರು ಬಂದಿರ್ತಾರೆ. ಆ ಕಾರ್ಯ ಪೂರ್ಣಗೊಳಿಸ್ಕೊಳ್ಳೋದಕ್ಕೋಸ್ಕರ ಅವರು ಭಗವಂತನ ಒಂದು ನಂಬಿ ಇಲ್ಲಿ ಬಂದಿರ್ತಾರೆ. ಆ ಕಾರ್ಯ ಪೂರ್ಣವಾಗುವವರೆಗೂ ಕೂಡ ಅವರು ಮತ್ತೆ ಮತ್ತೆ ಈ ಭೌತಿಕ ಜಗತ್ತಿಗೆ ಬರ್ತಿರ್ತಾರಂತೆ. ಅದಕ್ಕೋಸ್ಕರ ಯಾರು ಭಕ್ತಿಯಿಂದಲೇ ಮುಂದುವರಿಬೇಕು ಅಂತ ಆಸಕ್ತಿ ಇರುತ್ತೋ ಅವರು ಗುರುಗಳನ್ನ ತಪ್ಪದೆ ಸ್ವೀಕಾರ ಮಾಡ್ಬೇಕು, ಅವರನ್ನ ಅವರ ಮಾರ್ಗದರ್ಶನಗಳನ್ನ ತಗೋಬೇಕು. ಆ ರೀತಿನಲ್ಲಿ ಅವ್ರು ಏನ್ ಮಾಹಿತಿ ಅವ್ರ ಮಾರ್ಗದರ್ಶನ ಕೊಡ್ತಾರೋ ಅವರನ್ನ ಅನುಸರಿಸ್ತಾ ನಾವು ಸಾಗಿದಾಗ ನಮಗೆ ಭಕ್ತಿ ಪಥದಲ್ಲಿ ಸಾಗೋದು ತುಂಬಾನೇ ಸುಲಭ ಅನ್ಸುತ್ತೆ. ನೋಡಿ, ಪ್ರಹ್ಲಾದ ಮಹಾರಾಜನ್ ಕೂಡ ಏನು ಭಕ್ತಿ ಅನ್ನೋದನ್ನ ಅವನು ಅಷ್ಟು ಸುಲಭವಾಗಿ ಮಾಡ್ಕೊಂಡ ಇಲ್ಲ. ಅವನು ಕೂಡ ಭಕ್ತಿ ಜ್ಞಾನ ಇದ್ರು ಕೂಡ, ಭಕ್ತಿನಲ್ಲಿ ಅವನ ಜೀವನ ನಡೆಸ್ತಾ ಇದ್ರು ಕೂಡ ಅವನಿಗೂ ಕೂಡ ಅನೇಕ ರೀತಿಯಲ್ಲಿ ತೊಂದರೆಗಳು ಉಂಟಾಗ್ತವೆ. ಆಗಿನ ಕಾಲದಲ್ಲೇ ಅಂತಹ ಗುರುಗಳಿಂದ ಮಾರ್ಗದರ್ಶನ ಪಡೆದುಕೊಂಡವ್ರಿಗೇನೆ ಆ ರೀತಿ ಆಯ್ತು ಅಂತ ಹೇಳಿದಾಗ ನಾವು ಇನ್ನೆಷ್ಟು ಜಾಗರೂಕರಾಗಿರ್ಬೇಕು ಅನ್ನೋದನ್ನ ಪ್ರಹ್ಲಾದ್ ಮಹಾರಾಜರ ದೃಷ್ಟಾಂತಗಳಿಂದ ನಾವು ಕಲಿಬಹುದು. ದೇವತೆಯಾಗಲಿ, ಅಸುರನಾಗಲಿ, ಮನುಷ್ಯನಾಗಲಿ, ಯಕ್ಷನಾಗಲಿ, ಗಂಧರ್ವನಾಗಲಿ, ಅಥವಾ ಈ ಜಗತ್ತಿನಲ್ಲಿ ಯಾರೇ ಆಗಲಿ ಮೋಕ್ಷದಾಯಕ ಮುಕುಂದನ ಪಾದಾರವಿಂದಗಳಿಗೆ ಸೇವೆ ಸಲ್ಲಿಸಿದರೆ ಅವನಿಗೆ ಜೀವನದಲ್ಲಿ ನಮ್ಮ ಪ್ರಹ್ಲಾದ ಮಹಾರಾಜರಂತೆಯೇ ಒಳ್ಳೆಯದಾಗುವುದು. ಯಾರೇ ಆಗಿದ್ರು ಸರಿ, ಭಗವಂತನ ಶರಣಾರವಿಂದಗಳಿಗೆ, ಭಗವಂತನ ಪಾದಗಳಿಗೆ ನಾವು ಶರಣಾಗಿ ಸೇವೆ ಸಲ್ಲಿಸಿದರೆ ಅವರ ಜೀವನದಲ್ಲಿ ಪ್ರಹ್ಲಾದ ಮಹಾರಾಜರಂತೆ ಒಳ್ಳೇದಾಗುತ್ತೆ ಅಂತ ಪ್ರಹ್ಲಾದ ಮಹಾರಾಜರು ಇಲ್ಲಿ ಪ್ರಭುಪಾದರು ವಿವರಣೆ ಕೊಡ್ತಾ ಇದ್ದಾರೆ. ಮತ್ತೆ ಹೇ ಪ್ರಿಯ ಮಿತ್ರರೇ, ಹೇ ರಾಕ್ಷಸರ ಪುತ್ರರೇ, ಆದರ್ಶ ಬ್ರಾಹ್ಮಣರಾಗಿ, ದೇವತೆಗಳಾಗಿ, ಮಹರ್ಷಿಗಳಾಗಿ, ಸದಾಚಾರವಂತರಾಗಿ, ಪಂಡಿತರಾಗಿ ನೀವು ದೇವತಮ ಪರಮ ಪುರುಷನನ್ನು ತೃಪ್ತಿಪಡಿಸಲು ಸಾಧ್ಯವಿಲ್ಲ. ಇವುಗಳಲ್ಲಿ ಯಾವುದರಿಂದಲೂ ಭಗವಂತನ ಪ್ರೀತಿಯನ್ನು ಸಂಪಾದಿಸಲು ಸಾಧ್ಯವಿಲ್ಲ. ದಾನದಿಂದಾಗಲಿ, ತಪಸ್ಸದಿಂದಾಗಲಿ, ಯಾಗದಿಂದಾಗಲಿ, ಶುದ್ಧಿಯಿಂದಾಗಲಿ, ವ್ರತಗಳಿಂದಾಗಲಿ ಭಗವಂತನನ್ನು ಸಂತೋಷಪಡಿಸಲು ಸಾಧ್ಯವಿಲ್ಲ. ಅಚಲವಾದ ನಿರ್ಮಲವಾದ ಭಕ್ತಿಯೊಂದರಿಂದ ಮಾತ್ರ ಭಗವಂತನನ್ನು ಸಂತೋಷಪಡಿಸಬಹುದು. ಪ್ರಾಮಾಣಿಕ ಭಕ್ತಿ ಸೇವೆ ಇರದಿದ್ದರೆ ಎಲ್ಲವೂ ಆಡಂಬರ ಪ್ರದರ್ಶನ ಅಷ್ಟೇ. ಈ ತನ್ನ ಸಹಪಾಠಿಗಳಿಗೆ ಪ್ರಹ್ಲಾದ ಹೇಳ್ತಾ ಇದ್ದಾನೆ, ತಾನು ಏನೆಲ್ಲ ತಾಯಿಯ ಗರ್ಭದಲ್ಲಿದ್ದಾಗ ನಾರದರಿಂದ ಉಪದೇಶ ಪಡ್ಕೊಂಡಿದ್ದೀನಿ ಅದನ್ನೆಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ. ನೋಡ್ರಿ, ಶುದ್ಧ ಭಕ್ತಿ ಸೇವೆ ಎಂದರಿಂದ ಮಾತ್ರ ನಾವು ಭಗವಂತನನ್ನ ಸಂತೋಷ ಪಡಿಸ್ಬೋದು. ಕೇವಲ ದಾನದಿಂದಾಗ್ಲಿ, ತಪಸ್ಸಿಂದಾಗ್ಲಿ, ಯಾಗ ಮಾಡೋದ್ರಿಂದಾಗ್ಲಿ, ಶುದ್ಧಿಯ ವೃತಗಳಿಂದಾಗ್ಲಿ ನಾವು ಭಗವಂತನನ್ನ ಅಷ್ಟು ತೃಪ್ತಿ ಪಡಿಸ್ಲಿಕ್ಕೆ ಸಾಧ್ಯ ಇಲ್ಲ. ನಾವು ನಮ್ಮ ಪ್ರೇಮ ಪೂರ್ವಕ ಸಂತೋಷದಿಂದ ಭಕ್ತಿಯನ್ನ ಮಾಡಿದಾಗ ಮಾತ್ರ ಭಗವಂತ ತೃಪ್ತನಾಗ್ತಾನೆ. ಪ್ರಾಮಾಣಿಕ ಭಕ್ತಿ ಸೇವೆಯನ್ನು ನಾವು ಸಲ್ಲಿಸ್ತಾ ಇದ್ರೆ ಅದೊಂಥರ ಆಡಂಬರ ಪ್ರದರ್ಶನ ಅಷ್ಟೇ ಅಂತ ಹೇಳಿ ಹೇಳ್ತಾ ಇದ್ದಾನೆ. ದೈತ್ಯ ಪುತ್ರರೇ, ವ್ಯಕ್ತಿಯು ತನ್ನನ್ನು ತಾನು ಚೆನ್ನಾಗಿ ನೋಡಿಕೊಳ್ಳುವಂತೆ ಭಗವಂತನನ್ನು ಸಂತೋಷಪಡಿಸಲು ಭಕ್ತಿ ಸೇವೆಯನ್ನ ಅವಲಂಬಿಸಬೇಕು. ಸಕಲ ಜೀವಿಗಳ ಪರಮಾತ್ಮನಾಗಿ ಭಗವಂತನು ಎಲ್ಲ ಕಡೆ ಇದ್ದಾನೆ. ಭಗವಂತ ಎಲ್ಲ ಕಡೆ ಇರ್ತಾನೆ. ಈಗ ನಮ್ಮನ್ನು ನಾವು ಚೆನ್ನಾಗಿ ನೋಡ್ಕೊಳ್ತೀವೋ, ನಾವು ಚೆನ್ನಾಗಿ ನೋಡ್ಕೊಳ್ಳೋದು ಈ ದೇಹಕ್ಕೆ ಏನೇನ್ ಬೇಕೆಲ್ಲ ಕೊಡ್ತೀವಿ, ಒಳ್ಳೆ ಬಳೆ ತಗೊಳ್ತೀವಿ, ಆಹಾರ ಕೊಡ್ತೀವಿ, ಎದಕ್ಕೋಸ್ಕರ ಈ ದೇಹ ರಕ್ಷಣೆಗೆ. ಅದೇ ರೀತಿ ಜಗತ್ತನ್ನ ಪರಿಯುವ ಭಗವಂತನನ್ನು ನಾವು ಚೆನ್ನಾಗಿ ನಾವು ನೋಡ್ಕೋಬೇಕು. ಅದರಿಂದ ಭಗವಂತ ಎಲ್ಲ ಕಡೆ ಅರಿವು ನಮಗೆ ಇರಬೇಕು. ಎಲ್ಲರಿಗೂ ಕೂಡ ಗೌರವನ ಆಯಾ ಜೀವಿಗೆ ತಕ್ಕನಾಗಿ ಕೊಡಬೇಕು ಅಂತ ಹೇಳಿ ಪ್ರಹ್ಲಾದ್ ಮಹಾರಾಜರು ಹೇಳ್ತಾರೆ. ಇಲ್ಲಿ
ಹೇ ಅಸುರ ಪುತ್ರರೇ, ನೀವು ಸೇರಿದಂತೆ ಪ್ರತಿಯೊಬ್ಬರು ವಿವೇಕ ಸಾಧ ಸ್ತ್ರೀಯರು, ಶೂದ್ರರು, ಗೊಲ್ಲರು, ಪಕ್ಷಿಗಳು, ಕ್ಷುದ್ರ ಪ್ರಾಣಿಗಳು, ಪಾಪಿಗಳು ತಮ್ಮ ಮೂಲವು ನಿತ್ಯವಾದ ಆಧ್ಯಾತ್ಮಿಕ ಜೀವವನ್ನು ಪುನರುಜ್ಜೀವನಗೊಳಿಸಿ ಕೇವಲ ಭಕ್ತಿಯೋಗದ ತತ್ವಗಳನ್ನು ಅನುಸರಿಸಿ ಶಾಶ್ವತವಾಗಿರಬಹುದು. ಶಾಶ್ವತವಾಗಿರ್ತಕ್ಕಂಥದ್ದು ಒಂದೇ ಒಂದು ಜಾಗ ಯಾವುದು? ಅದು ಕೃಷ್ಣನ ಲೋಕ ಅಥವಾ ಗೋಲೋಕ ಅಂತ ಹೇಳ್ತಾರೆ. ಅಲ್ಲಿ ಮಾತ್ರ ಭಗವಂತನ ಶಾಶ್ವತವಾಗಿರ್ತಾನೆ ತನ್ನ ಶುದ್ಧ ಭಕ್ತರೊಡನೆ. ಅಲ್ಲಿ ಹೋಗ್ಬೇಕು ಅಂತಂದ್ರೆ ಈ ಭೌತಿಕ ಜಗತ್ನಲ್ಲಿ ನೀವು ಯಾವ ಏನಾದ್ರೂ ಆಗಿರಿ, ಮೂಲ ಜೀವದ ತತ್ವ ಭಗವಂತನ ದಾಸನಾಗಿ, ಭಗವಂತನ ದಾಸನಾಗಿ, ಭಗವದ್ಭಕ್ತರ ದಾಸನಾಗಿ ಭಗವಂತನನ್ನ ಸೇವೆ ಮಾಡುವುದು, ಅದನ್ನ ನಾವು ಮಾಡಿದಾಗ ನಾವು ಭಕ್ತಿಯೋಗದ ತತ್ವಗಳನ್ನ ಮಾಡ್ದಂಗೆ ಅವುಗಳನ್ನ ಶಾಶ್ವತವಾಗಿ ನಾವು ಅನುಸರಿಸ್ತಾ ಹೋದ್ರೆ ನಮ್ಗೆ ಭಗವಂತ ಹೇಳ್ತಾರೆ. ಈ ಐಕ ಜಗತ್ತಿನಲ್ಲಿ ಸಕಲ ಕಾರಣಗಳಿಗೂ ಕಾರಣ ಪಾದಕ್ರಮಗಳ ಸೇವೆ ಮಾಡುವುದು ಮತ್ತು ಅವರನ್ನು ಎಲ್ಲೆಲ್ಲೂ ಕಾಣುವುದು ಜೀವನದ ಏಕೈಕ ಗುರಿ. ವೇದಶಾಸ್ತ್ರಗಳೆಲ್ಲ ಹೇಳಿರುವಂತೆ ಇದೇ ನಮ್ಮ ಜೀವನದ ಪರಮ ಪುರುಷಾರ್ಥ ಹೇಳ್ತಾರೆ ಭಗವದ್ಗೀತೆಯಲ್ಲಿ ಕೃಷ್ಣ. ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಾಂಚಮಯಿ ಪಶ್ಯತಿ ತಸ್ಯಾಹಂ ನ ಪಶ್ಯತಿ. ಎಲ್ಲದರೊಳಗೂ ಭಗವಂತನ ಕಾಣ್ತಾರೋ ಮತ್ತು ಎಲ್ಲದರೊಳಗೂ ಭಗವಂತನನ್ನೇ ಕಾಣ್ತಾರೋ, ಸೊ ಅವರು ನಾನು ಕಳ್ಕೊಳ್ಳೋದಿಲ್ಲ ಮತ್ತೆ ಅವರು ಕೂಡ ನನ್ನ ಕಳ್ಕೊಳ್ಳೋದಿಲ್ಲ ಅಂತ. ಪ್ರತಿಯೊಂದನ್ನು ಕೂಡ ಪ್ರತಿಯೊಂದರಲ್ಲೂ ಕಣ್ಣಿಗೆ ಕಾಣುವ ಪ್ರತಿಯೊಂದರಲ್ಲೂ ಭಗವಂತನನ್ನ ಕಾಣುವನು ಅವನು ಆ ಪ್ರಜ್ಞೆ ಹೊಂದುವುದೇ ಮನುಷ್ಯ ಜೀವನದ ಪರಮ ಪುರುಷಾರ್ಥ ಮತ್ತೆ ಏಕೈಕ ಗುರಿ ಅಂತ ಹೇಳಿ ಇಲ್ಲಿ ಪ್ರಹ್ಲಾದ ಮಹಾರಾಜರು ಹೇಳ್ತಾರೆ. ಇಲ್ಲಿ ಪ್ರಹ್ಲಾದ ಮಹಾರಾಜನಿಗೆ ಯಾವ ಹಿರಣ್ಯಕಶಿಪು ಹೇಳ್ತಾನೆ, ನೀನು ಎಲ್ಲೆಲ್ಲಿಯೂ ದೇವರನ್ನು ನೋಡ್ತೀಯ ಅಂತಲ್ಲ, ಎಲ್ಲಿದ್ದಾನೆ ಕರೆ ನಿನ್ನ ಹರಿ ಅಂತ ಹೇಳಿ ಹೇಳ್ತಾನೆ. ಅವಾಗ ಅವನು ಹೇಳ್ತಾನೆ, ಅವನು ಎಲ್ಲದರೊಳಗೂ ಇದ್ದಾನೆ, ನಿನ್ನಲ್ಲೂ ಇದ್ದಾನೆ, ನನ್ನಲ್ಲೂ ಇದ್ದಾನೆ ಅಂತಾನೆ. ಅವನು ಅದಕ್ಕೆ ಹೇಳ್ತಾನೆ, ನಿನ್ನಲ್ಲಿದ್ರೆ ಇರ್ಬೋದು, ನನ್ನಲ್ಲಿ ಇಲ್ಲ ಅವನು ಅಂತ ಹೇಳ್ತಾನೆ. ಅದಕ್ಕೆ ಪ್ರಹ್ಲಾದ ಮಹಾರಾಜ ಹೇಳ್ತಾನೆ, ಈ ಭೌತಿಕ ಜಗತ್ತಿನ ಎಲ್ಲ ಜೀವಿಗಳಿಗೂ ಎಲ್ಲ ಶಕ್ತಿಯ ಒಳಗೂ ಕೂಡ ಅವನು ಇದ್ದಾನೆ ಭಗವಂತ, ನನ್ನಲ್ಲೂ ಇದ್ದಾನೆ, ನಿನ್ನಲ್ಲೂ ಇದ್ದಾನೆ ಅಂತ ಅವನು ಅವನಿಗೆ ಪ್ರತಿಪಾದನೆ ಮಾಡ್ತಾನೆ. ತನ್ನ ತಂದೆಗೂ ಕೂಡ ಅವನು ಸಿಟ್ಟಿನಲ್ಲಿ ಇದ್ದಾಗ ಹಿರಣ್ಯಕಶಿಪು ಕೋಪದಿಂದ ಇದ್ದಾಗ ಅವನಿಗೆ ಹೇಳ್ತಾನೆ, ಇದೆಲ್ಲ ಬಿಟ್ಬಿಡಪ್ಪ, ಹರಿಷಡ್ವರ್ಗಗಳನ್ನ ತ್ಯಜಿಸು, ನೀನು ಭಗವಂತನ ನಮ್ರನ ಸೇವಕನಾಗಿ ನೀರು, ನಿನಗೂ ಒಳ್ಳೇದಾಗುತ್ತೆ ಅಂತ. ಆದ್ರೆ ರಾಕ್ಷಸೀಯ ಪ್ರವೃತ್ತಿ ಹೊಂದಿರತಕ್ಕಂತ ಹಿರಣ್ಯಕಶಿಪುವಿಗೆ ಮಹಾತ್ಮನಾಗಿರ್ತಕ್ಕಂತಹ ಪ್ರಹ್ಲಾದ ಮಹಾರಾಜ ಬೋಧನೆ ಯಾವುದೇ ರೀತಿಯಲ್ಲಿ ಕೂಡ ಅವನಿಗೆ ಕೆಲಸ ಮಾಡಲಿಲ್ಲ. ಅದೇ ರೀತಿ ಈ ಭೌತಿಕ ಜಗತ್ನಲ್ಲಿ ಸಾಕಷ್ಟು ಗುರುಗಳು, ನಮ್ಮ ಶಾಸ್ತ್ರಗಳು, ಇಸ್ಕಾನ್ ಪರಂಪರೆ, ಅನೇಕ ಜನ ಪ್ರಯತ್ನ ಪಡ್ತಾ ಇದ್ದಾರೆ ಭೌತಿಕ ಜಗತ್ನಲ್ಲಿ ತೊಡಲಾಡ್ತಾ ಇರತಕ್ಕಂತ ಈ ಎಲ್ಲ ಜೀವಿಗಳು ಕೂಡ ಜೀವನದ ಪರಮಧ್ಯೇಯವಾಗಿರ್ತಕ್ಕಂತ ಭಗವಂತನ ಪ್ರಜ್ಞೆಯನ್ನ ಹೊಂದ್ಲಿ, ಆ ನಿಟ್ಟಿನಲ್ಲಿ ತಮ್ಮ ಜೀವನವನ್ನು ನಡೆಸ್ಲಿ, ಆ ಜೀವನ ನಡೆಸೋದ್ರ ಮೂಲಕ ಭಗವಂತನ ಧಾಮಕ್ಕೆ ಮರಳು ಹೋಗ್ಲಿ ಅಂತ ಹೇಳಿ ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ. ಬನ್ನಿ ಸತ್ಸಂಗದಲ್ಲಿ ಪಾಲ್ಗೊಳ್ಳಿ, ನೀವು ಕೂಡ ಭಗವಂತನ ಸಾಕ್ಷಾತ್ಕಾರವನ್ನ ಮಾಡ್ಕೊಳ್ಳಿ. ಈ ಜನ್ಮದಲ್ಲಿ ನಮಗೆ ಪರಿಪೂರ್ಣತೆಯನ್ನು ಹೊಂದಕ್ಕೆ ಸಾಧ್ಯ ಆಗದೆ ಇರ್ಬೋದು, ಆದ್ರೆ ಮುಂದಿನ ಜನ್ಮಗಳೆಲ್ಲ ಆದರೂ ಕೂಡ ನೀವು ಉನ್ನತಿಯನ್ನ ಹೊಂದುತ್ತೀರಾ ಅಂತ ಹೇಳಿ ಪ್ರಭುಪಾದರು ಎಲ್ಲ ಕಡೆ ಅನೇಕ ಜನ ಶಿಷ್ಯಂದ್ರನ್ನ ಸೃಷ್ಟಿ ಮಾಡಿ, ಆ ಶಿಷ್ಯಂದ್ರು ಕೂಡ ಅನೇಕ ಜನ ಶಿಷ್ಯಂದ್ರನ್ನ ಸೃಷ್ಟಿ ಮಾಡ್ತಾ ತಮ್ಮ ಜೀವನವನ್ನೇ ಭಗವತ್ ಸೇವೆಗೆ ಮುಡುಪಾಗಿಟ್ಟಿದ್ದಾರೆ. ಅಂತಹ ಮಾರ್ಗದರ್ಶನ ನಮಗೆ ಎಲ್ಲರಿಗೂ ಕೂಡ ಇಂದಿನ ಪ್ರಸ್ತುತ ಜೀವನಕ್ಕೆ ಅತ್ಯಗತ್ಯವಾಗಿದೆ. ಯಾರು ಕೂಡ ನಾವು ಇದು ಭಕ್ತಿಯ ಜ್ಞಾನ ಅಂತಕ್ಕಂಥದ್ದು ಇಳಿ ವಯಸ್ಸಿಗೆ ಅಂತ ಹೇಳಿ ನಾವು ಭಾವಿಸಬಾರ್ದು. ಶ್ರೇಷ್ಠ ಉದಾಹರಣೆ
ತಾಯಿಯ ಗರ್ಭದಲ್ಲಿ ಇರುವಾಗ್ಲೇನೆ ನಮ್ಮ ಸಂಸ್ಕಾರಗಳು ಶುರುವಾಗಬೇಕು. ತಾಯಿಯ ಗರ್ಭದಲ್ಲಿ ಇರುವಾಗ್ಲೇನೆ ಭಕ್ತನ ಜ್ಞಾನವನ್ನ ಪ್ರಹ್ಲಾದ ಮಹಾರಾಜರಂತೆ ಹೊಂದಬೇಕು ಅನ್ನೋದನ್ನ ನಾವು ಈ ಅಧ್ಯಾಯಗಳಲ್ಲಿ ನಾವು ತಿಳ್ಕೋಬಹುದು. ಬಹಳಷ್ಟು ಜನ ಹೇಳ್ತಾರೆ ಮುಂದೆ ಮಾಡಿದ್ರಾಯ್ದಂತ, ಆದ್ರೆ ಯಾವುದೇ ಕಾರಣ ಕೂಡ ಯಾರ್ಯಾರು ಯಾವ್ಯಾವ ಮಟ್ಟದಲ್ಲಿ ಭಕ್ತಿನ ಮಾಡ್ತಾ ಇದ್ದೀರೋ ಅವರು ಭಕ್ತಿನ ಹೀಗೆ ಮುಂದುವರಿತಾ ಮಾಡ್ತಾ ಹೋಗಿ, ಆವಾಗ ಒಂದಲ್ಲ ಒಂದು ದಿವಸ ಭಗವಂತ ನಿಮ್ಗೆ ಸದ್ಗುರುವಿನ ಮುಖಾಂತರ ಕರುಣೆಯನ್ನ ತೋರಿಸ್ತಾನೆ. ಆ ಒಂದು ಕರುಣೆನ ನೀವು ಯಾವ ಗುರುಕರುಣೆಯನ್ನು ಯಾವುದೇ ಕಾರಣಕ್ಕೂ ಕೂಡ ತಪ್ಪಿಸ್ಕೊಳ್ಳುವಂತ ಪ್ರಯತ್ನ ಮಾಡ್ಬೇಡ್ರಿ. ನಿಧಾನವಾಗಿ ನಮ್ಮಲ್ಲಿ ಶುದ್ಧತೆ ಬರುತ್ತೆ. ಪ್ರಭುಪಾದ ಅನೇಕ ಉದಾಹರಣೆಗಳು ಕೊಡ್ತಾರೆ ನಮ್ಮಲ್ಲಿರೋ ದುರ್ಗುಣಗಳು ಹೇಗೆ ಅಂತಂದ್ರೆ, ಫ್ಯಾನ್ ಆಫ್ ಮಾಡಿದ ತಕ್ಷಣ ನಿಲ್ಲೋದಿಲ್ಲ, ಅದು ನಿಧಾನವಾಗಿ ಆಫ್ ಮಾಡಿದ ನಂತರ ತಿರುಗ್ತಾ ಇರುತ್ತೆ. ಭಕ್ತಿ ಮಾಡ್ತಾ ಇರುವಾಗ್ಲೂ ಕೂಡ ನಮ್ಮಲ್ಲಿ ದೋಷಗಳು ಇರ್ತವೆ, ನಿಧಾನವಾಗಿ ಕ್ರಮೇಣವಾಗಿ ಅವೆಲ್ಲ ಹೋಗ್ತವೆ. ಮತ್ತೆ ಭಕ್ತರಲ್ಲಿ ಪರಸ್ಪರ ಸಹಕಾರ ಇರ್ಲಿ, ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನನಗೆ ಇವತ್ತು ಪ್ರಹ್ಲಾದ್ ಮಹಾರಾಜರ ಬಗ್ಗೆ ನನಗೆ ಗೊತ್ತಿದ್ದೇ ಅಲ್ವಾ, ಆದ್ರೂ ಕೂಡ ನನಗೇನು ಗೊತ್ತಿತ್ತು ಅದನ್ನ ತಿಳಿಸ್ಕೊಡ್ಲಿಕ್ಕೆ ಅಲ್ಪ ಸಮಯದಲ್ಲಿ ತಡವಾಗಿ ಮಾತಾಡಿದ್ದೀನಿ, ದಯವಿಟ್ಟು ಕ್ಷಮೆ ಇರ್ಲಿ. ಸೊ ಈಗ ಸಮಯ 9 ಗಂಟೆ ಮೇಲಾಯ್ತು, ಸೊ ಒಂದ್ ರೌಂಡ್ ಜಪ ಮಾಡೋಣ. ಹರೇ ಕೃಷ್ಣ, ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ನಿಮ್ ಫೇಸ್ ನಮ್ಗೆ ಕಾಣಿಸ್ತಾ ಇಲ್ಲ ಪ್ರಭು. ಮಾತಾಡದಲ್ಲ ನೀಟಾಗಿ ಕೇಳಿಸ್ತಾ ಇದೆ, ನಿಮ್ ಮುಖ ಬಂದು ನೀಟಾಗಿ ನಮ್ಗೆ ಕಾಣಿಸ್ತಾ ಇಲ್ಲ. ಬೆಳಕು ಡೈರೆಕ್ಷನ್ ಚೇಂಜ್ ಮಾಡಿ ಬೆಳಕುಗೆ, ನಿಮ್ ಮುಖ ನೀಟಾಗಿ ಕಾಣಿಸ್ತಾರ ನಮ್ಗೆ? ಡೈರೆಕ್ಷನ್ ಚೇಂಜ್ ಮಾಡಿ. ಓಕೆ, ಈಗ ಜಪ ಒಂದು ಗೀತಾ ಮಾತಾಜಿ. ಹರೇ ಕೃಷ್ಣ. ನೀವು ಇವತ್ತು ಜಪ ಮಾಡ್ತೀರಾ? ವಿಡಿಯೋ ಆನ್ ಮಾಡ್ಕೊಂಡು ನೀವು ಜಪ ಮಾಡಿ, ನಾವೆಲ್ಲರೂ ಸಹ ನಾವಿಲ್ಲಿ ಮನೆಯಿಂದ ನಾವು ಜಪ ಮಾಡಿ. ಮಾತಾಜಿ ನೋ ಪ್ರಾಬ್ಲಮ್. ಓಕೆ, ನಾಗೇಂದ್ರ ತಾಯಿ ಪ್ರಭು ನೀವೇ ಜಪ ಮಾಡ್ಬೇಕು ಅಂತ ಬೇಡ್ಕೊಳ್ತೀನಿ. ಹರೇ ಕೃಷ್ಣ. ಇವತ್ತು ನರಸಿಂಹ ಮೂಲ ಮಂತ್ರ ಎಲ್ಲ ಜಪ ಮಾಡೋಣ. ಇವತ್ತು ನರಸಿಂಹನ್ ಕೃಪೆಗೋಸ್ಕರ ಎಲ್ಲರೂ ಸಹ ನರಸಿಂಹ ಮೂಲ ಮಂತ್ರ ಪ್ರಭುಗಳು ಜಪ ಮಾಡ್ತಾರೆ. ಎಲ್ಲರೂ ಸಹ ನಿಮ್ ನಿಮ್ಮ ಜಪಮಣಿ ತಗೊಳ್ಳಿ. ನರಸಿಂಹ ಮೂಲ ಮಂತ್ರ ನಾವೆಲ್ಲ ಇವತ್ತು ಜಪ ಮಾಡೋಣ ನರಸಿಂಹನ ಒಂದು ಕೃಪೆಗೋಸ್ಕರ. ಓಕೆ ಓಕೆ. ನಮ ಓಂ ವಿಷ್ಣು ಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೇ ಶ್ರೀಮತಿ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿ ಸರಸ್ವಿಶ್ರೀಮಹಾವಿಷ್ಣುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯು ನಮಾಮಿ ಉಗ್ರಂ ವೀರಂ ಮಹಾವಿಷ್ಣುಂ ಜಲಂಧರಂ ಉಗ್ರಂ ವೀರಂ ಮಹಾವಿಷ್ಣುಂ ಜಲಂಧರಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯುರ್ಮೃತ್ಯು ನಮಾಮಿ ಉಗ್ರಂ ವೀರಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯು ನಮಾಮ್ಯಹಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯು ನಮಾಮ್ಯಹಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯು ನಮಾಮ್ಯಹಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ಮೃತ್ಯು ನಮಾಮ್ಯಹಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ
नरसिंहं भीषणं भद्रं मृत्युर्नमाम्यहं उग्रं वीरं महाविष्णुं ज्वलन्तं सर्वतोमुखम् नरसिंहं भीषणं भद्रं मृत्युर्नमाम्यहं उग्रं वीरं महाविष्णुं ज्वलन्तं सर्वतोमुखम् नरसिंहं भीषणं भद्रं मृत्युर्नमाम्यहं उग्रं वीरं महाविष्णुं ज्वलन्तं सर्वतोमुखम् नरसिंहं भीषणं भद्रं मृत्युर्मृत्युर्नमाम्यहं उग्रं वीरं महाविष्णुं ज्वलन्तं सर्वतोमुखम् नरसिंहं भीषणं भद्रं मृत्युर्मृत्युर्नमाम्यहं उग्रं वीरं महाविष्णुं ज्वलन्तं सर्वतोमुखम् नरसिंहं भीषणं भद्रं मृत्युर्मृत्युर्नमाम्यहं उग्रं वीरं महाविष्णुं ज्वलन्तं सर्वतोमुखम् नरसिंहं भीषणं भद्रं मृत्युर्मृत्युर्नमाम्यहं उग्रं वीरं महाविष्णुं ज्वलन्तं सर्वतोमुखम् नरसिंहं भीषणं भद्रं मृत्युर्मृत्युर्नमाम्यहं उग्रं वीरं महाविष्णुं ज्वलन्तं सर्वतोमुखम् नरसिंहं भीषणं भद्रं मृत्युर्मृत्युर्नमाम्यहं उग्रं वीरं महाविष्णुं ज्वलन्तं सर्वतोमुखम् नरसिंहं भीषणं भद्रं मृत्युर्नमाम्यहं उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्युर्मृत्युर्नमाम्यहं उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्युर्मृत्युर्नमाम्यहं उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्युर्मृत्युर्नमाम्यहं उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्युर्मृत्युर्नमाम्यहं उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्युर्मृत्युर्नमाम्यहं उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्युर्मृत्युर्नमाम्यहं उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्युर्मृत्युर्नमाम्यहं उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्युर्मृत्युर्नमाम्यहं उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्युर्मृत्युर्नमाम्यहं उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्युर्मृत्युर्नमाम्यहं उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्युर्मृत्युर्नमाम्यहं उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्युर्मृत्युर्नमाम्यहं उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्युर्मृत्युर्नमाम्यहं उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्युर्मृत्युर्नमाम्यहं उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्युर्मृत्युर्नमाम्यहं
उग्रम वीरम महाविष्णुम ज्वलंतम सर्वतो मुखम नरसिंहम भीषणम भद्रम मृत्युर्नमाम्यहम उग्रम वीरम महाविष्णुम ज्वलंतम सर्वतो मुखम नरसिंहम भीषणम भद्रम मृत्युर्नमाम्यहम उग्रम वीरम महाविष्णुम ज्वलंतम सर्वतो मुखम नरसिंहम भीषणम भद्रम मृत्युर्नमाम्यहम उग्रम वीरम महाविष्णुम ज्वलंतम सर्वतोमुखम नरसिंहम भीषणम भद्रम मृत्युर्नमाम्यहम उग्रम वीरम महाविष्णुम ज्वलंतम सर्वतोमुखम नरसिंहम भीषणम भद्रम मृत्युर्नमाम्यहम उग्रम वीरम महाविष्णुम ज्वलंतम सर्वतोमुखम नरसिंहम भीषणम भद्रम मृत्युर्नमाम्यहम उग्रम वीरम महाविष्णुम ज्वलंतम सर्वतोमुखम नरसिंहम भीषणम भद्रम मृत्युर्नमाम्यहम उग्रम वीरम महाविष्णुम ज्वलंतम सर्वतोमुखम नरसिंहम भीषणम भद्रम मृत्युर्नमाम्यहम उग्रम वीरम महाविष्णुम ज्वलंतम सर्वतोमुखम नरसिंहम भीषणम भद्रम मृत्युर्नमाम्यहम उग्रम वीरम महाविष्णुम ज्वलंतम सर्वतोमुखम नरसिंहम भीषणम भद्रम मृत्युर्नमाम्यहम उग्रम वीरम महाविष्णुम ज्वलंतम सर्वतोमुखम नरसिंहम भीषणम भद्रम मृत्युर्नमाम्यहम उग्रम वीरम महाविष्णुम ज्वलंतम सर्वतोमुखम नरसिंहम भीषणम भद्रम मृत्युर्नमाम्यहम उग्रम वीरम महाविष्णुम ज्वलंतम सर्वतोमुखम नरसिंहम भीषणम भद्रम मृत्युर्नमाम्यहम उग्रम वीरम महाविष्णुम ज्वलंतम सर्वतोमुखम नरसिंहम भीषणम भद्रम मृत्युर्नमाम्यहम उग्रम वीरम महाविष्णुम ज्वलंतम सर्वतोमुखम नरसिंहम भीषणम भद्रम मृत्युर्नमाम्यहम उग्रम वीरम महाविष्णुम ज्वलंतम सर्वतोमुखम नरसिंहम भीषणम भद्रम मृत्युर्नमाम्यहम उग्रम वीरम महाविष्णुम ज्वलंतम सर्वतोमुखम नरसिंहम भीषणम भद्रम मृत्युर्नमाम्यहम उग्रम वीरम महाविष्णुम ज्वलंतम सर्वतोमुखम नरसिंहम भीषणम भद्रम मृत्युर्नमाम्यहम उग्रम वीरम महाविष्णुम ज्वलंतम सर्वतोमुखम नरसिंहम भीषणम भद्रम मृत्युर्नमाम्यहम उग्रम वीरम महाविष्णुम ज्वलंतम भद्रम मृत्युर्नमाम्यहम उग्रम वीरम महाविष्णुम ज्वलंतम सर्वतोमुखम नरसिंहम भीषणम भद्रम मृत्युर्नमाम्यहम उग्रम वीरम महाविष्णुम ज्वलंतम सर्वतोमुखम नरसिंहम भीषणम भद्रम मृत्युर्नमाम्यहम उग्रम महाविष्णुम ज्वलंतम सर्वतोमुखम नरसिंहम भीषणम भद्रम मृत्युर्नमाम्यहम उग्रम वीरम महाविष्णुम ज्वलंतम सर्वतोमुखम नरसिंहम भीषणम भद्रम मृत्युर्नमाम्यहम उग्रम वीरम महाविष्णुम ज्वलंतम सर्वतोमुखम नरसिंहम भीषणम भद्रम मृत्युर्नमाम्यहम उग्रम वीरम महाविष्णुम ज्वलंतम सर्वतोमुखम नरसिंहम भीषणम भद्रम मृत्युर्नमाम्यहम उग्रम वीरम महाविष्णुम ज्वलंतम सर्वतोमुखम नरसिंहम भीषणम भद्रम मृत्युर्नमाम्यहम उग्रम वीरम महाविष्णुम ज्वलंतम सर्वतोमुखम नरसिंहम भीषणम भद्रम मृत्युर्नमाम्यहम उग्रम वीरम महाविष्णुम ज्वलंतम सर्वतोमुखम नरसिंहम भीषणम महाविष्णुम ज्वलंतम सर्वतोमुखम नरसिंहम भीषणम भद्रम मृत्युर्नमाम्यहम उग्रम वीरम महाविष्णुम ज्वलंतम सर्वतोमुखम नरसिंहम भीषणम भद्रम मृत्युर्नमाम्यहम उग्रम वीरम महाविष्णुम ज्वलंतम सर्वतोमुखम नरसिंहम भीषणम भद्रम मृत्युर्नमाम्यहम उग्रम वीरम महाविष्णुम ज्वलंतम सर्वतोमुखम नरसिंहम भीषणम भद्रम मृत्युर्नमाम्यहम उग्रम वीरम महाविष्णुम ज्वलंतम सर्वतोमुखम नरसिंहम भीषणम भद्रम मृत्युर्नमाम्यहम उग्रम वीरम महाविष्णुम ज्वलंतम सर्वतोमुखम नरसिंहम भीषणम भद्रम मृत्युर्नमाम्यहम उग्रम वीरम महाविष्णुम ज्वलंतम सर्वतोमुखम नरसिंहम भीषणम भद्रम मृत्युर्नमाम्यहम जय श्री कृष्ण चैतन्य प्रभु नित्यानंद श्रीवासादि गौर भक्तवृंद ಹರೇ ಕೃಷ್ಣ. ನಮ್ಮ ಪ್ರಭುಗಳು ಹೇಗೆ ಭಗವಂತನ ಗುಣದಾನ ಆಡ್ತಾ ಇದ್ದಾರೆ, ಅವ್ರು ತುಂಬಾ ಸೇವೆ ಮಾಡ್ತಾರೆ,
ಪ್ರತಿ ದಿನನೂ ಸಹ ದೇವಸ್ಥಾನದಲ್ಲಿ ಅವ್ರು ಸೇವೆ ಮಾಡ್ತಾರೆ. ಸೊ ಅವ್ರಿಗೆ ಮತ್ತೆ ಅವ್ರ ಕುಟುಂಬಕ್ಕೆಲ್ಲ ಒಳ್ಳೇದಾಗ್ಲಿ ಅಂತ ಎಲ್ಲರೂ ಸಹ ಮೂರ್ ಸತಿ ಹರೇ ಕೃಷ್ಣ ಮಂತ್ರ ಹೇಳ್ಬೇಕು. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಸೊ ಹೀಗೆ ಪ್ರಭುಪಾದ್ರು ಸಹ ಅವ್ರಿಗೆ ಹುಷಾರ್ ಇದ್ದಾ ಇದ್ದಾಗ ಎಲ್ಲ ಅವ್ರ ಶಿಷ್ಯಂದಿರು ಕೇಳ್ಕೊಳ್ತಾರೆ, ನೀವೆಲ್ಲರೂ ಸಹ ನರಸಿಂಹನ ಒಂದು ಮೂಲ ಮಂತ್ರ ನೀವೆಲ್ಲ ಜಪ ಮಾಡಿ, ನಾನು ಇನ್ನು ನನ್ನ ಗುರುಗಳ ಒಂದು ಸೇವೆಯನ್ನ ಇನ್ನೂ ಪೂರೈಸಿಲ್ಲ, ಅದರಿಂದ ನೀವು ನಾನು ಭಗವಂತನ ಸೇವೆ ಮಾಡಕ್ಕೆ ಅನಿವು ಮಾಡಿಕೊಡ್ಲಿ ಅಂತ ನೀವು ನರಸಿಂಹದೇವರ ಹತ್ರ ನೀವು ಪ್ರಾರ್ಥನೆ ಮಾಡಿ ಅನ್ಬಿಟ್ಟು, ಈ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮುಚ್ಚೂರ್ ಮುಚ್ಚು ನಮಾಮಿಯಂ ಅಂತ ನೀವು ಜಪ ಮಾಡಿ ಅಂತ ಪ್ರಭುಪಾದ್ರು ಅವ್ರ ಶಿಷ್ಯಂದಿರಿಗೆ ಆದೇಶ ಮಾಡ್ತಾರೆ. ಮತ್ತೆ ಇಸ್ಕಾನ್ ಮುಂದುವರಿಬೇಕಾದ್ರೆ ಕೆಲವೊಬ್ರು ಈ ಒಂದು ಬಾಂಬ್ಗಳನ್ನ ಹಾಕ್ಬಿಡ್ತಾರೆ, ಅದರಿಂದ ಯಾರಿಗೂ ಭಕ್ತರಿಗೆ ಯಾರಿಗೂ ನೋವಾಗಲ್ಲ, ಆದ್ರೆ ದೇವಸ್ಥಾನದ ಮೇಲೆ ಹಾಕಿದಾಗ ಡಮ್ ಅಂತ ಸೌಂಡ್ ಬರುತ್ತೆ ಅಷ್ಟೆ. ಆಗ ಬಂದು ಪ್ರಭುಪಾದ್ರು ಆದೇಶ ಮಾಡ್ತಾರೆ, ಎಲ್ಲಾ ನಮ್ಮ ದೇವಸ್ಥಾನದಲ್ಲಿ ಬೆಳಿಗ್ಗೆ ರಾತ್ರಿ ಯಾವಾಗ ಆರಾಧನೆ ನಡೆಯುತ್ತೆ ಆ ಸಮಯದಲ್ಲಿ ಕೊನೆಗೆ ಬಂದು ನಾವು ನರಸಿಂಹ ಆರತಿ ಮಾಡ್ಲೇಬೇಕು ಅಂತ ಆದೇಶ ಮಾಡ್ತಾರೆ. ಯಾಕಂದ್ರೆ ನರಸಿಂಹದೇವರು ಯಾವ ನಮ್ಮ ಸಂಕೀರ್ತನ ಒಂದು ಮೂಮೆಂಟ್ ಏನು ನಮ್ಮ ಒಂದು ಹರೇ ನಾಮ ಸಂಕೀರ್ತನೆ ಈಗ ಹರಡ್ತಾ ಇದೆ. ಸೊ ಕೆಲವೊಬ್ರಿಗೆಲ್ಲ ಬಂದು ಹೊಟ್ಟೆ ಕಿಚ್ಚು ಬಂದ್ಬಿಡುತ್ತೆ, ಇವ್ರು ಇಷ್ಟೊಂದೆಲ್ಲ ಮಾಡ್ತಾ ಇದಾರೆ ಅಂತ. ಆದ್ರಿಂದ ಏನ್ ಮಾಡ್ಬೇಕು, ನಾವು ಯಾವಾಗ್ಲೂ ಸಹ ನರಸಿಂಹದೇವರ ಬಂದು ನರಸಿಂಹದೇವ್ರು ನಮ್ಮನ್ನ ತಕ್ಷಣ ಬಂದು ರಕ್ಷಣೆ ಮಾಡ್ತಾರೆ. ಆದ್ರಿಂದ ಪ್ರತಿ ಕ್ಷಣದಲ್ಲೂ ಸಹ ನೀವು ನರಸಿಂಹನ ಒಂದು ಪೂಜೆ ಆದ ತಕ್ಷಣ ಇಮಿಡಿಯೇಟ್ಲಿ ನರಸಿಂಹ ಆರತಿ ನಡೀಬೇಕು ಅಂತ ಪ್ರಭುಪಾದ್ರು ಆದೇಶ ಮಾಡಿದ್ದಾರೆ. ಹೀಗೆ ಎಲ್ಲಾ ಆರತಿ ಮುಗಿದ್ಮೇಲೂ ಸಹ ಎಲ್ಲಾ ಆಲ್ ಓವರ್ ದಿ ವರ್ಲ್ಡ್ ಎಲ್ಲಾ ಇಸ್ಕಾನಲ್ಲೂ ಸಹ ನರಸಿಂಹ ಕೀರ್ತನೆ ನಡೆಯುತ್ತೆ. ಅದರಿಂದ ಎಲ್ಲರೂ ಸಹ ನಿಮ್ ನಿಮ್ ಮನೆಗಳಲ್ಲೂ ಸಹ ನರಸಿಂಹ ಕೀರ್ತನೆಯನ್ನ ಮಾಡಬೇಕು ಎಲ್ಲಾ ಭಕ್ತರು ಭಗವಂತ. ಯಾಕಂದ್ರೆ ಎಲ್ಲಿ ಎಲ್ಲಿ ಹರಿನಾಮ ಸ್ಮರಣೆ ನಡೆಯುತ್ತೆ, ಎಲ್ಲಿ ನರಸಿಂಹ ಕೀರ್ತನೆ ನಡೆಯುತ್ತೆ, ಅವ್ರ ಮನೆಗಳಲ್ಲಿ ಅಕಾಲ ಮೃತ್ಯು ಸಡನ್ ಆಗಿ ಮೃತ್ಯು ಬರೋದಿಲ್ಲ. ಅದರಿಂದ ಎಲ್ಲಾ ಭಕ್ತರು ಭಗವಂತನ ನಾಮಸ್ಮರಣೆನ ಅವ್ರ ಮನೇಲಿ ಮಾಡ್ತಾ ಇದ್ರೆ ಏನಾಗುತ್ತೆ, ಭಗವಂತ ಸಂಪೂರ್ಣವಾದ ಅವ್ರ ಭಕ್ತರ ರಕ್ಷಣೆಯನ್ನ ಭಗವಂತ ತಗೊಳ್ತಾನೆ.